ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಬಾಲಾಜಿ ದರ್ಶನ್ ಅಗರಬತ್ತಿ ಅರ್ಪಿಸುವ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ, ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ ಹೇಳಿ ಕೇಳಿ, ಇವತ್ತು ಬಹಳ ವಿಶೇಷವಾದ ವಾರ, ಎಲ್ಲ ಹೆಣ್ಮಕ್ಳಿಗೂ ಪ್ರಿಯವಾದ ವಾರ ಶುಕ್ರವಾರ. ನಿನ್ನೆ ತಿಳಿಸಿದ್ರಿ, ಏನು ಚುಟುಕಾಗಿ ಹೇಳಿದ್ರಿ, ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ನೀಡ್ತೇನೆ ಅಂತ ಮೊದಲಿಗೆ ಏನ್ ಹೇಳ್ತಾ ಇದ್ದೀರಾ ಗುರುಜಿ? ನೋಡಿ, ಇವತ್ತು ಅತಿ ವಿಶೇಷವಾಗಿ ಆರುದ್ರಾ ನಕ್ಷತ್ರ, ಅದರ ಮೇಲೆ ಅಷ್ಟಮಿ, ಕಾಲಾಷ್ಟಮಿ, ಆರುದ್ರಾಷ್ಟಮಿ, ಸ್ವಲ್ಪ ಭಯ ಬೀಳ್ತೇವೆ. ಸೊ ಆ ಭಯ ಆತಂಕ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ, ಅತಿ ಮುಖ್ಯವಾಗಿ ಹೆಣ್ಮಕ್ಕಳು. ಹೆಣ್ಣು ಅಂದ್ರೇ ಶುಕ್ರ, ಹೆಣ್ಣು ಅಂದ್ರೇ ಅಂದ, ಪರಿಪೂರ್ಣ ಅಮ್ಮ, ಅದರಲ್ಲೂ ಗರ್ಭಿಣಿ ಸ್ತ್ರೀಯರು. ಅಮ್ಮ ಆದಮೇಲೆ ಅದರ ಅಂದ ಹೆಣ್ಣಿನ ಸಾವಿರ ಪಟ್ಟಂತೆ. ಒಂದು ಹೆಣ್ಣು ಮದುವೆ ಆದರೆ ನೂರು ಪಟ್ಟು ಅಂದ ತುಂಬಿದ್ರೆ ಅಮ್ಮ ಆಗಿಬಿಟ್ರೆ ಸಾವಿರ ಪಟ್ಟು, ಅದರಲ್ಲೂ ಗರ್ಭಿಣಿ ಆಗಿಬಿಟ್ರೆ. ಮಗುವಾಗಿಬಿಟ್ರೆ ಲಕ್ಷಪಟ್ಟು ಅಂದ ಅನ್ನತಕ್ಕಂಥ ಒಂದು ಭಾವ. ಮರ್ತೋಗ್ತಾಳೆ, ಎಲ್ಲವನ್ನ ಮರ್ತೋಗ್ಬಿಡ್ತಾಳೆ ಆ ಪುಟ್ಟ ಜೀವ. ಹೆಣ್ಣು ಅಂದ್ರೇ ಸೃಷ್ಟಿ, ಸೃಷ್ಟಿ ಮಾತ ಆಕೆ, ಇಲ್ಲದ್ದು ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಒಂದು ಸೃಷ್ಟಿ ಮಾತಿಗೆ ದೃಷ್ಟಿಯೇ ಆಗಿಬಿಟ್ರೆ ನಮಗೆ ನೋಡೋರು ಯಾರು? ನಮ್ಮ ಅಕ್ಕನಿಗೋ, ನಮ್ಮ ತಂಗಿಗೋ, ನಮ್ಮ ತಾಯಿಗೋ, ನಮ್ಮ ಸಹೋದರಿಗೋ, ನಮ್ಮ ಸ್ನೇಹಿತಿಗೋ, ನಮ್ಮ ಸಂಗಾತಿಗೋ ಒಂದು ದೃಷ್ಟಿ. ಆ ಹೆಣ್ಣಿನ ಎಲ್ಲರೂ ಅಷ್ಟೆ, ಎಲ್ಲರೂ ಕೆಲವರಿದ್ದಾರೆ ದುರ್ಮಾಂಧರು, ಬರೀ ಭೋಗದ ವಸ್ತುವಾಗಿ ನೋಡ್ತಾರೆ. ಸೃಷ್ಟಿ ಮಾತೆ ಆಕೆ ಪ್ರತಿಯೊಂದರಲ್ಲೂ ಸಹಧರ್ಮಿಣಿಯಾಗಿ, ಸಹೋದರಿಯಾಗಿ, ಮಾತೃವಾಗಿ, ಸ್ನೇಹಿತೆಯಾಗಿ, ಗೆಳತಿಯಾಗಿ, ಎಲ್ಲದಕ್ಕೂ ನಿಂತುಕೊಳ್ಳತಕ್ಕಂಥ ತಾಯಿ ಜೀವವನ್ನು ವಂದಿಸ್ತಕ್ಕಂಥವರು ನಮ್ಮ ಭಾರತೀಯರು ಇದ್ದಾರೆ. ಅಂಥದ್ದೇ ಪಾಶ್ಚಿಮಾತ್ಯ ಸಂಸ್ಕೃತಿ ಕೆಲವೊಂದು ಎಡವಟ್ಟು ಮಾಡಿಕೊಂಡು ಈ ಪ್ರಾಣಿ ಪಕ್ಷಿಗಳ ಪ್ರಾಣಿಗಳ ಹಾಗೆ, ಕ್ರೂರ ಮೃಗಗಳ ಹಾಗೆ ಭೋಗದ ವಸ್ತುವಾಗಿ ನೋಡ್ತಕ್ಕಂಥದ್ದು ಉಂಟು. ಅಂಥ ಒಂದು ಸೃಷ್ಟಿ ಮಾತಿಗೆ, ಅಂಥ ಒಂದು ಭೂದೇವಿಗೆ ಆ ಒಂದು ಹಿರಣ್ಯಾಕ್ಷ ಹೇಗೆ ಒಂದು ಕೆಟ್ಟ ದೃಷ್ಟಿ ಬೀಳ್ತಾನೆ, ಹಾಗೆ ಪ್ರತಿಯೊಂದು ಹೆಣ್ಣಿನಲ್ಲೂ ಆ ಅಂದವಿರತಕ್ಕಂಥ, ಅಂದ ಅನ್ನೋದು ನೆನ್ಪಿಟ್ಕೊಳ್ಳಿ, ಬರೀ ಬೆಳ್ಳಗಿದ್ರೇ ಅಂದ, ಕಪ್ಪು ಅಂದವಲ್ಲ, ಅದೆಲ್ಲ ಅಲ್ಲ. ಹೆಣ್ಣು ಅಂದ್ರೇ ಅಂದ, ಯಾ ಹೇಗಿದ್ದರೂ ಆಕೆಯಲ್ಲೊಂದು ಸೊಬಗು ಅನ್ನತಕ್ಕಂಥದ್ದು ಆ ಸೃಷ್ಟಿ ತಾನಾ ಕೊಟ್ಟಿರುತ್ತೆ. ಆ ದೃಷ್ಟಿ ಎಲ್ಲೋ ನಾಟಿಬಿಡುತ್ತೆ. ಗುರುಗಳೇ, ನಮ್ಮ ಮಗಳು ಯಾಕೋ ಸುಸ್ತು ಅಂತಾಳೆ, ನಮ್ಮ ಮಗಳಿಗೆ ಯಾಕೋ ಕಣ್ಣೆಲ್ಲ ಕೆಳಗಡೆ ಕಪ್ಪು ಗೆರೆಗಳು ಬಂದ್ಬಿಟ್ಟಿದೆ, ಯಾಕೋ ದಿಢೀರಂತ ಮೊಡವೆಗಳು ಬರಲಿಕ್ಕೆ ಶುರು ಆಗಿಬಿಟ್ಟಿದೆ. ಗುರುಗಳೇ, ಇದೇನಿದು ವಿಚಿತ್ರ? ಅವಳು ಕಾರನೇ ತಿನ್ನೋಲ್ಲ, ಹುಳಿನೇ ತಿನ್ನೋಲ್ಲ, ಸಪ್ಪೆ ಊಟ, ಯಾವುದು ಫಂಕ್ಷನ್ಗೆ ಹೋಗಿ ಬಂದ್ಲು. ಗುರುಗಳೇ, ನಮ್ಮ ಮನೇಲಿ ಲಕ್ಷ್ಮಿ ಕುಂದರ್ಸಿದ್ದೋ ಎಲ್ಲ ನೆಂಟ್ರನ್ನ ಕರೆದಿದ್ದೋ ಬಂದು ಹೋದ್ಮೇಲೆ ಏನಂದು ಗೊತ್ತಿಲ್ಲ ಗುರುಗಳೇ, ಯಾಕೋ ಸಪ್ಪಗಾಗ್ಬಿಟ್ಟಿದ್ದಾಳೆ, ಯಾಕೋ ಮನಸ್ಕೋತಾಳೆ, ಯಾಕೋ ಮದುವೆಗೆ ಒಪ್ಕೊಂಡು ಅವಳು ಒಪ್ಕೋತಿಲ್ಲ, ಯಾಕೋ ಗಂಡನ ಪಕ್ಕದಲ್ಲಿ ಮಾತಾಡಲಿಕ್ಕೆ ಕುತ್ಕೊಳ್ಳೋದಿಲ್ಲ ಅಂತೇಳಿ ಏನು ಪ್ರೀತಿ ಮಾತೆಲ್ಲ ಬಿಂದ ಬಂತು. ಕಂಡ್ರೆ ಗುರು 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 ಅಂತಾಳೆ ಆ ಪುಟ್ಟ ಜೀವ. ಯಾಕೋ ಗಾಬರಿ ಪಡ್ತಾಳೆ, ಯಾಕೋ ಒಬ್ಬಳೆ ಮುಳುಗ್ತಾಳೆ, ಯಾಕೋ ಆ ಮುಖದಲ್ಲಿ ಕಳೆ ಹೋಗ್ಬಿಟ್ಟಿದೆ. ಮನೆಯಲ್ಲಿ ಹೆಣ್ಣಿಲ್ಲ ಅಂದ್ರೆ ಅದು ಒಂಥರ ಸನ್ಯಾಸಿಗಳು ಬೀಡು ಅಂತೀವಿ. ಇರತಕ್ಕಂಥ ಹೆಣ್ಣಿಗೆ ಆ ಒಂದು ಭಾವ ಆಗ್ಬಿಡ್ತು ಅಂದರೆ ಅದು ಸ್ಮಶಾನಗಳ ಬೀಡು ಅನ್ನತಕ್ಕಂಥದ್ದು. ಹಾಗೆ ಆನಂದವಾಗಿದ್ರೇ ಎಲ್ಲವೂ ಪರಿಪೂರ್ಣ ಆನಂದ. ಅಂಥ ತಾಯಿ ಜೀವಕ್ಕೆ ದೃಷ್ಟಿ ತಟ್ಟಿಬಿಟ್ಟಿದೆ. ಯಾರದೋ ಕೆಟ್ಟ ದೃಷ್ಟಿ, ಯಾವುದೋ ಒಂದು ಕ್ರೂರ ಮೃಗದ ದೃಷ್ಟಿ, ಕೆಟ್ಟ ಭಾವ, ಕೆಟ್ಟ ವಿಕೃತ ಭಾವ, ಎಲ್ಲೋ ಒಂದು ಎಳೆದಾಟ, ಮನಸ್ಸು ವಿಚಲಿತ ಆಗಿಬಿಟ್ಟಿದೆ. ಮನೆ ಮೇಲೆ ಗಮನ ಇಲ್ಲ, ಮಕ್ಕಳ ಮೇಲೆ ಗಮನ ಇಲ್ಲ, ಗಂಡನ ಮೇಲೆ ಮನಸ್ಸಿಲ್ಲ, ಹತ್ತ ಕಡೆ ವೈರಾಗ್ಯನೂ ಅಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ದಾರಿ ಇದೆಯಾ ಗುರುಗಳೇ? ಖಂಡಿತ ಇದೆ, ಖಂಡಿತ ಇದೆ. ಅದಕ್ಕೊಂದು ದೃಷ್ಟಿಗೆ ಒಂದು ಅದ್ಭುತವಾದಂಥ ಪರಿಹಾರ ಇವತ್ತು ಈ ಕಾಲಾಷ್ಟಮಿಯ ದಿನದಂದು ತಿಳಿಸ್ಕೊಡ್ತೇನೆ. ಎಲ್ಲರೂ ಆ ಜಗನ್ಮಾತೆಯ ಕಾಲಾಷ್ಟಮಿ ಅಂದರೆ ಕಾಳಿಕಾಷ್ಟಮಿ ಅಂತ. ಪ್ರತಿಯೊಂದು ಹೆಣ್ಣಲ್ಲೂ ಹೇಗೆ ಗೌರಿ ಇದ್ದಾಳೋ, ಗಜಗೌರಿ ಇದ್ದಾಳೋ, ಭದ್ರಕಾಳಿಯೂ ಇದ್ದಾಳೆ. ಭದ್ರಕಾಳಿ ಆಗಿಬಿಡಬಲ್ಲಳು, ಗಂಡನೂ ಬೇಕಾದರೆ ಕೆಳಗಡೆ ಹಾಕೊಂಡು ನಿಂತ್ಕೊಳ್ತಕ್ಕಂಥ ರುದ್ರಕಾಳಿಯೋ, ರುದ್ರನರ್ತನ ಮಾಡ್ತಕ್ಕಂಥ ಜಗನ್ಮಾತೆಯೂ ಆಗಿಬಿಡಬಲ್ಲಳು. ಸೊ ಆ ಶಕ್ತಿಯನ್ನು ಹೇಗೆ ನಿಲ್ಲಿಸ್ಕೊಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆ ನಾನು ತಿಳಿಸ್ಕೊಡ್ತೇನೆ. ದಯವಿಟ್ಟು ಒಂದು ಪೇಪರ್ ಪೆನ್ಸಿಲ್ ತೆಗೆದಿಟ್ಕೊಂಡಿರಿ. ಹಾಗೆ ಅತಿ ಮುಖ್ಯವಾಗಿ ದಕ್ಷಿಣದಲ್ಲಿ ಏನಾದರೂ ಎಕ್ಕದ ಗಿಡ ಬಂದರೆ
ಆಕಸ್ಮಿಕವಾಗಿ ಆ ಸೃಷ್ಟಿಯ ಒಂದು ವಿಚಿತ್ರ ನಡೆದರೆ ನಿಮ್ಮ ಒಂದು ಜೀವನದಲ್ಲಿ ನಡೆಯತಕ್ಕಂಥ ಭಾಗ್ಯೋದಯವೇನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಭೂರ್ಜಪತ್ರೆಯಲ್ಲಿ ಮಂಗಳ ಯಂತ್ರವೆನ್ನೇನಾದರೂ ತಗೋಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡರೆ ಏನೇನು ಫಲಗಳು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಕ್ಕಂಥದ್ದುಂಟು, ಕಾದು ನೋಡಿ. ಖಂಡಿತ ವೀಕ್ಷಕರೇ, ಈಗ ಸಮಯ ಕರೆಯನ್ನ ಸ್ವೀಕರಿಸೋದಾಗಿದೆ ಅಲ್ವಾ? ಯಾರು ಕರೆ ಮಾಡಿದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ದಿವ್ಯ ಅವರು, ನಾನು ಅನುಪಮಾ ಅಂತ ಮೈಸೂರಿಂದ. ಅನುಪಮಾ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನ ಕೇಳ್ಬೇಕಿತ್ತು ದಿವ್ಯ. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 1981. ಸಮಯ? ಸಮಯ ಸಾಯಂಕಾಲ, ಕರೆಕ್ಟ್ ಆಗಿ ಗೊತ್ತಿಲ್ಲ, 5 ಗಂಟೆಯಿಂದ 6 ಗಂಟೆ ಒಳಗೆ. ಅನುಪಮ ಅವರೇ, ಗುರುಜಿ ಇದಾರೆ, ಅಕ್ಷತಾ ಜ್ಯೋತಿಷ್ಯದ ಮುಖೇನ ನಿಮ್ಗೆ ಪರಿಹಾರವನ್ನ ಖಂಡಿತ ನೀಡ್ತಾರೆ, ಮಾತಾಡಿ ಮಾ. ಆಯ್ತು ದಿವ್ಯ, ಥ್ಯಾಂಕ್ ಯು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ನಿಮ್ನ ಮೀಟ್ ಮಾಡಕ್ಕೆ, ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸುಮಾರು ಸತಿ, 2009 ಇಂದ ಟ್ರೈ ಮಾಡ್ತಾ ಇದ್ದೆ. ಹೋದ ವಾರ ಸ್ಯಾಟರ್ಡೇನು ಬಂದಿದ್ದೆ ನಾನು ಗಣಪತಿ ಹಬ್ಬದ ಟೈಮಲ್ಲಿ, ಅವತ್ತು ಒಂದು ಯಾವತ್ತೂ ಆಗ್ಲಿಲ್ಲ ಗುರುಜಿ. ಇರ್ಲಿಪ್ಪ, ಇರ್ಲಿ. ಸಂಖ್ಯೆ 6.5 ತೋರಿಸ್ತಿದೆ ನಿಮ್ಮ ಅಕ್ಷತೆ. ಅಕ್ಷತೆ ತೆಗೆದ್ರೆ 6, 6 ಮೇಲೆ ಅರ್ಧ ಕಾಳು ಅಂತ. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಈ ಒಂದು ಅಕ್ಷತೆ ಏನಾದರೂ 6 ಪ್ರಭಾವಕ್ಕೆ ಪಟ್ಟು ಅಂದ್ರೇ ಪರಿಪೂರ್ಣ ಮನೆ ತುಂಬುವ ಸೊಸೆ, ಮನೆ ತುಂಬತಕ್ಕಂಥ ಲಕ್ಷ್ಮಿ, ಮಹಾಲಕ್ಷ್ಮಿ, ಪದ್ಮಾವತಿ. ಯಾಕೋ ಪದ್ಮಾವತಿ ನೆಮ್ಮದಿಯಾಗಿಲ್ಲ, ನೀವು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀರಾ. ಎಲ್ಲ ಮುಗಿದೋಯ್ತು ಗುರುಗಳೇ, ಇಷ್ಟೇ ನನ್ನ ಜೀವನ, ಇನ್ನೇನೂ ಬೇಡ ಅಂತ 32 ಅವಳೆ 82 ರಜ್ಜಿತರ ಕೈ ಕೋಲ್ ಬಂದಂತ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ, ಇಲ್ಲ ಸಲದ ಮದುವೆಯಾಗಿ 4 ಆಗಿಲ್ಲ, ಆಗ್ಲೇ ಇಲ್ಲದೇ ಇರೋ ಇಲ್ಲ ಸಲದ್ದೆಲ್ಲ ಪ್ರಾಬ್ಲಮ್ಸ್ ನನ್ನ ಮೇಲೆ ಹಾಕಿ ಈಗ ಶುಕ್ರ ವಕ್ರ ಬರಲೇಬೇಕು. ಅಪವಾದ, ಅನುಮಾನ, ಅಪಾರ್ಥ, ಆ ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ ಎಲ್ಲೋ ಕದಡಿಸ್ಬಿಟ್ಟಿದೆ ತಾಯಿ, ಎಲ್ಲೋ ಕದಡಿಸ್ಬಿಟ್ಟಿದೆ. ಅದರಲ್ಲೂ ಕಾಲಾಷ್ಟಮಿ ದಿನವೇ ಫೋನ್ ಮಾಡಿದ್ದೀಯಮ್ಮ. ಮಧ್ವಾಷ್ಟಮಿ ಅನ್ನತಕ್ಕಂಥದ್ದು ಹೇಳ್ತೇವೆ, ಕಾಳಿ ಅಷ್ಟಮಿ ಅನ್ನತಕ್ಕಂಥದ್ದು ಹೇಳ್ತೇವೆ, ಶುಕ್ರಾಷ್ಟಮಿ ಅನ್ನತಕ್ಕಂಥದ್ದು ಹೇಳ್ತೇವೆ, ಆರುದ್ರಾಷ್ಟಮಿ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಷ್ಟು ವಿಶೇಷವಾದ ದಿನ, ಅಷ್ಟು ನಷ್ಟಗಳು, ನೋವುಗಳು, ದುಃಖಗಳನ್ನು ತಡ್ಕೊಂಡು ಯಾಕೋ ಬ್ಲಾಸ್ಟ್ ಆಗಿಬಿಟ್ಟಿದೆಯ ತಾಯಿ. ಬೇಕಾ ಇನ್ನು ನಾನು ಎಲ್ಲಾದರೂ ಹೋಗಿ ಮಠ ಜಪ ಗೀಪ ಮಾಡ್ಕೊಳ್ಳೋಣ ಅನ್ನತಕ್ಕಂಥ ಒಂದು ಭಾವನೆ ಬಂದ್ಬಿಟ್ಟಿದೆ. ಇರಲಿ, ನಿಮ್ಮ ಕುಲದೇವರ ಹೆಸರನ್ನ ಹೇಳಿ ತಾಯಿ, ನೋಡೋಣ ಪರಿಹಾರ ಇದೆಯಾ ಅಂತ. ಗುರುಜಿ, ನಮ್ಮ ಕುಲದೇವರು ಶಿವಪಾರ್ವತಿ, ಅಂದ್ರೆ ಊರ್ ದೇವತೆ ಹೆಸರು ಶಟಿಗವ ಅಂತ. ಏನು ಬೇಡ ಅನ್ನಿಸ್ಬಿಟ್ಟಿದ್ಯೋ? ನಿಜವಾಗ್ಲೂ ಹೇಳ್ತೇನೆ, ಯಾಕೋ ಮದುವೆ ಜೀವನವೇ ವ್ಯಾಹ ಅನ್ನಿಸ್ಬಿಟ್ಟಿದೆ. ಬೇರೆ ಏನಾದ್ರೂ ನಾನು ಮಾಡಬಹುದಾ, ಬೇರೆ ಏನಾದ್ರೂ ಕೆಲಸ ಮಾಡಬಹುದಾ, ಬೇರೆ ಏನಾದ್ರೂ ನಾನು ಚಾರಿಟೇಬಲ್ ಕೆಲಸ ಮಾಡಬಹುದಾ, ಬೇರೆ ಏನಾದ್ರೂ ಸಾಕು, ಒಂದು ಮನೆಯವರೇ, ಆತ್ಮೀಯರೇ, ಕುಟುಂಬಸ್ಥರೇ, ಇವರೇ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಇನ್ನೇನಕ್ಕೋಸ್ಕರ ಜೀವನ, ಬೇರೆ ಏನಾದರೂ ಮಾಡೋಣ, ಇನ್ನು ಸಾಕು, ಕುಟುಂಬದ ಮೇಲೆ ಒಲವು ಹೊರಟು ಹೋಗಿಬಿಟ್ಟಿದೆ ಈ ಪುಟ್ಟು ಜೀವಕ್ಕೆ ಅನ್ನತಕ್ಕಂಥದ್ದು. ಹೌದೋ? ಖಂಡಿತ ಅದರಲ್ಲಿ ಯಶಸ್ಸನ್ನು ನೋಡತಕ್ಕಂಥದ್ದು ಆಗುವುದು, ಅದ್ಭುತವಾಗುವುದು. ಯೋಚನೆ ಮಾಡತಕ್ಕಂಥದ್ದು ಬೇಡ, ಉದ್ಯೋಗದ ಕಡೆಯೇ ಗಮನ ಕೊಡಿ. ನಿಮಗೆ ಕುಟುಂಬದಲ್ಲಿ ನೆಮ್ಮದಿ ಇರೋಲ್ಲ, ಖಂಡಿತ ನೋವಿನ ಭಾವತಿ ತೊಗೊಂಡೋಗಿ ಎಲ್ಲೋ ಡೈವರ್ಸ್ ಮೆಟ್ಲವರೆಗೂ ತೊಗೊಂಡು ಬಂದ್ಬಿಡುತ್ತೆ. ಇಲ್ಲ, ಅವ್ರ ಪಾಡಿಗೆ ಅವರಿರು, ನನ್ನ ಪಾಡಿಗೆ ನಾನಿರು, ಇಷ್ಟು ಸಾಕು, ಏನು ಬೇಡ. ಅತ್ತ ಕಡೆ ತಾಯಿ ಮನೆ ಇಲ್ಲ, ಇತ್ತ ಕಡೆ ಅತ್ತೆ ಮನೆ ಇಲ್ಲ, ಗಂಡನ ಮನೆಯೂ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ. ಯಾರು ಪ್ರೀತಿಸ್ಬೇಕು ಅವರಿಲ್ಲ ಪ್ರೀತಿ. ಶುಕ್ರವಕ್ರ ಅದರಲ್ಲೂ 10 ಬೇರೆಯವರೆಲ್ಲ ಇಷ್ಟಪಡ್ತಾರೆ, ಬೇರೆಯವರೆಲ್ಲ ಗೌರವ ಕೊಡ್ತಾರೆ, ಬೇರೆಯವ್ರಿಗೆಲ್ಲ ಸಜೆಷನ್ ಕೊಡೋದು ಒಳ್ಳೇದಾಗುತ್ತೆ. ಬಟ್ ನಿಮ್ಮ ಬದುಕಿನಲ್ಲಿ ಆ ಒಳ್ಳೇದನ್ನೋದೇ ಇಲ್ಲವಾ? ನನ್ನದು ಅಂತ ಒಂದು ಪರ್ಸನಲ್ ಲೈಫೇ ಇಲ್ವಾ ಗುರುಗಳೇ? ಇಷ್ಟೇನಾ ನಾನು ಬರೀ ಗಂಧದ ಕೊರಡೇನ ಅನ್ನತಕ್ಕಂಥ ಭಾವ. ಹೌದೋ? ಪ್ರತಿ ಪ್ರದೋಷ ತಪ್ಪದೆ, ಪ್ರತಿ ಪ್ರದೋಷ ನಾನು ನಿಮಗೊಂದು ಪೂಜೆ ಹೇಳ್ಕೊಡ್ತೀನಿ, ಇದನ್ನು ಮಾಡಿ ಕಂಪಲ್ಸರಿ. ಶಿವನಿಗೆ ಸಂಧ್ಯಾಕಾಲದಲ್ಲಿ ಪ್ರದೋಷಗಳನ್ನು ಮಾಡತಕ್ಕಂಥ ಅಭಿಷೇಕ, ಎಂಥ ಒಂದು ದೋಷಗಳನ್ನು, ನೋವುಗಳನ್ನು, ಸಂಕಷ್ಟಗಳನ್ನು, ಅವಮಾನಗಳನ್ನು, ಅಪವಾದಗಳನ್ನು ದೂರ ಮಾಡುತ್ತೆ ಅನ್ನತಕ್ಕಂಥದ್ದು. ಅದರಲ್ಲೂ 1 ಕಡಿಮೆ ಅಂದರೂ 2 ಇಲ್ಲಾಂದರೆ 3 ಸೋಮ ಪ್ರದೋಷಗಳು ಬರುತ್ತೆ, ಅದನ್ನು ಹುಡುಕಿಡಿ. ಹಾಗೆ ಭೌಮ ಪ್ರದೋಷಗಳು ಬರತಕ್ಕಂಥದ್ದು ಆಗುತ್ತೆ. ಇಲ್ಲವೇ
ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಮಂಗಳ ಯಂತ್ರ ಭೂರ್ಜ ಪತ್ರೆಯಲ್ಲಿ ಬರೆದಿರ್ತಕ್ಕಂಥ ಮಂಗಳ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಅದನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿಕೊಂಡು ಪೂಜೆ ಮಾಡತಕ್ಕಂಥದ್ದು ಮಾಡಿ, ಸೋಮ ಪ್ರದೋಷಗಳೆಂದು ಭೌಮ ಮಂಗಳ ಪ್ರದೋಷಗಳೆಂದು ಆ ಶಿವನಿಗೆ ಅಭಿಷೇಕಕ್ಕೆ ಕಂಪಲ್ಸರಿ ಒಂದು ಬಟ್ಟಲು ಜೇನುತುಪ್ಪ ಹಾಗೂ ಶಕ್ತಿ ಇದ್ದರೆ ನಿಮ್ಮ ಕೈಯಾರೆ ತಾಯಿ ಒಂದು ಕಡಿಮೆ ಕಡಿಮೆ ಎಂದು ಸೋಮವಾರಗಳಂದು ರಕ್ತಚಂದನ ಎಲ್ಲಿಯಾದರೂ ಗೌರ್ಮೆಂಟ್ ಡಿಪೋಗಳಲ್ಲಿ ಸಿಗುತ್ತೆ, ತಗೋಬಂದು ಹರಿದು ಆ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಮಾಡಿ. ನಿಮ್ಮ ಮನಸ್ಸು ನಿಮ್ಮ ಮನೆ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಬಿರುಗಾಳಿ ದೂರವಾಗುವುದು ಹೋಗಿ ಬನ್ನಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವೇ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ರಾಮದಾಸಪ್ಪ ಅಂತ. ರಾಮದಾಸಪ್ಪ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಳ್ಳಕೆರೆ ತಾಲೂಕು ಕಡೆಗುಡೆ ಅಂತ. ಅಂತ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ತಾಯಿ. ಹೇಳಿ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. ನಂದು ಹುಟ್ಟಿದ ದಿನಾಂಕ ಇಲ್ಲ, ಅದು 1952 ಅಂತ ಹೇಳ್ತಾರೆ. ಹಾ, ಪರವಾಗಿಲ್ಲ. ಹಾಗಿದ್ರೆ ಗುರುಜಿಯವರು ಅಕ್ಷತಾ ಜ್ಯೋತಿಷ್ಯದ ಮುಖೇನ ಪರಿಹಾರ ನೀಡ್ತಾರೆ, ನೋಡೋಣ ನಿಮ್ಗೆ ಏನ್ ಹೇಳ್ತಾರೆ ಅಂತ ಕೇಳಿ. ಮದುವೆ ಆಗಿರೋ ಡೇಟ್ ಇದೆ. ಪರವಾಗಿಲ್ಲ ರಾಮದಾಸಪ್ಪ ಅವರೇ, ಗುರುಜಿಯವರು ಹಾಗೆ ನೇರವಾಗಿ ಹೇಳ್ತಾರೆ. ಬಹಳ ವಿಶೇಷವಾದ ಒಂದು ಪ್ರಯೋಗ ಜ್ಯೋತಿಷ್ ಶಾಸ್ತ್ರದಲ್ಲಿ ಗುರುಜಿಯವ್ರು ಮಾತಾಡ್ತಾರೆ, ಕೇಳಿಪ್ಪ. ನಮಸ್ತೆ ಸ್ವಾಮಿ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮಿ. ನಾವು ವ್ಯವಸಾಯ ವೃತ್ತಿಯನ್ನ ಅವಲಂಬಿಸಿಕೊಂಡಿರೋ ಶಂಕರ. ನಮೋ ನಮಃ. ನಮ್ದು ಅಡಿಕೆ ತೋಟ ವಿಳೆದೆಲೆ ಇದೆ ಸ್ವಾಮಿ. ಆಗ್ಲಿ. ನಮ್ದು ಅಡಿಕೆ ಮರಕ್ಕೆ ವಿಳೆದೆಲೆ ಬೆಳೆ ಅಂದ್ರೆ ಬೆಳೆಸಿದೀವಿ. ಇಲ್ಲಿಗೆ 15 ದಿವಸ ಮುಂಚೆ ಏಕಾಏಕಿ ಒಂದೇ ಸಾರಿ ಬಳ್ಳಿ ಹೋಗ್ಬಿಡ್ತು ಒಂದು 50 ಮರದಲ್ಲಿ. ಅದನ್ನ ಎಲ್ಲಿಂದ ಪರೀಕ್ಷೆ ಮಾಡಿದ್ರು ಏನು ಅರ್ಥವಾಗ್ಲಿಲ್ಲ. ಈಗ ಈ 4 ದಿವಸ ಹಿಂಚೆ ಏಕಾಏಕಿ ಅಡಿಕೆ ಮರ ಒಣಗ್ತಾ ಇದಾವ ಸ್ವಾಮಿ. ಸರಿ, ಆಗ್ಲಿ. ನಿಮ್ಮ ಕುಲದೇವರನ್ನ ನೆನೆಸ್ಕೊಂಡು ಆ ಕುಲದೇವರ ಹೆಸರನ್ನ ಹೇಳಿ ಸ್ವಾಮಿ. ತೊಂದರೆ. ನಮ್ಮ ಮನೆದೇವರ ಹೆಸರು ತಿರುಪ್ತಿ ಸ್ವಾಮಿ. ಸರಿ, ಆಗ್ಲಿ. ಹೋಗಿಬಿಟ್ಟು ನಾನು ಹೇಳಿದ್ದು ಮಾಡಿ. ಹೇಳಿ ಸ್ವಾಮಿ. ನೋಡಿ, ಈ ಮನೆಯಲ್ಲಿ ಯಾಕೋ ಶುಕ್ರದೋಷ, ತುಂಬಾ ಕಷ್ಟಪಡ್ತೀರಾ, ಕಷ್ಟಪಟ್ಟು ಸೇರಿಸ್ತೀರಾ, ಅದಕ್ಕೇನಾದ್ರೂ ಒಂದು ಖರ್ಚುಗಳು ರೆಡಿ ಇರುತ್ತೆ. ಏನಾದ್ರೂ ಈ ಮನೆಯಲ್ಲಿ ಹೆಣ್ಣುಮಕ್ಕಳು ಕೂಡ ನೆಮ್ಮದಿ ಆಗಿಲ್ಲ. ಆ ಹೆಣ್ಣುಮಕ್ಕಳು ಒಂದು ಏನಾದ್ರೂ ನಿಮಗಿದ್ರೆ, ಮೊಮ್ಮಕ್ಕಳಿದ್ರು ಕೂಡ ಏನೋ, ಆ ಹೆಣ್ಣುಮಕ್ಕಳ ಮದುವೆ ವಿಚಾರ, ಆ ಹೆಣ್ಣುಮಕ್ಕಳಿಗೆ ಮಕ್ಕಳಾಗ್ತಕ್ಕಂಥ ವಿಚಾರ, ಸೊಸೆಯರ ವಿಚಾರ, ಏನೋ ಒಂದು ಎಳೆದಾಟ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ ಸ್ವಾಮಿ? ಹೌದು, ಹೌದು, ನಿಜ, ಸತ್ಯ ಮಾತು. ಸರಿ, ನಿಮಗೆ ಒಂದು ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ಹೇಳ್ತೇನೆ. ಕೈವಾರ ಕ್ಷೇತ್ರ, ದಾಸರ ದಾಸ, ಕೈವಾರ ದಾಸ ತಾತಯ್ಯ ಅನ್ನತಕ್ಕಂಥದ್ದು ತುಂಬ ವಿಶೇಷ. ಒಮ್ಮೆ ಬಂದು ಕುಟುಂಬ ಸಮೇತವಾಗಿ ಒಂದು ಕನ್ಯಾದಾನ ಶಾಸ್ತ್ರದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ. ಶುಕ್ರ ಪರಿಚ್ಛೇದ ಯಾವುದೋ ಒಂದು ಶುಕ್ರದೋಷ ತಟ್ಟಿಬಿಟ್ಟಿದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ ಸ್ವಾಮಿ. ನೀವು ಈ ವಿಳೆದೆಲೆಯ ಈ ಒಂದು ಅಡಿಕೆ ತೋಟ ಹಾಗೂ ವಿಳೆದೆಲೆಯ ವ್ಯಾಪಾರವನ್ನ ಯಾವಾಗಿಂದ ಮಾಡ್ತಿದ್ದೀರಾ ಅಂತ ಒಂದು ಕೇಳ್ಬೋದು? ವ್ಯಾಪಾರ ಮಾಡ್ತಾ ಇಲ್ಲ ಸ್ವಾಮಿ, ಬೆಳೆಗಾರ ನಾನು. ಅದೇ ನಾನು ಕೇಳ್ತಿರೋದು, ಆ ಬೆಳೆಯನ್ನ ಯಾವಾಗಿಂದ ಹಾಕೋತಿದ್ದೀರಾ? ಇದು ನಮ್ಮ ಅಪ್ಪ ಮಾಡಿರೋದು ಸ್ವಾಮಿ. ಇಲ್ಲಿಗೆ ಸುಮಾರು 60-70 ವರ್ಷದಿಂದ ತೋಟ ಬೆಳೆಸಿರೋದು ಅದು. ಸರಿ, ಇಲ್ಲಿ ಕೈವಾರ ತಾತೆ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ, ನನ್ನ ಶಕ್ತಿಯಾನುಸಾರ ವರ್ಷಕ್ಕೊಮ್ಮೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಾಂಬೂಲವನ್ನ ನಿಮಗೆ ಸಂಕಲ್ಪ ಮಾಡಿಸಿ ಕಳಿಸ್ಕೊಡ್ತೇನೆ ತಾತಯ್ಯ. ದಾರಿ ತೋರಿಸಿ, ಇಲ್ಲಿ ಬರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ಕನ್ಯಾದಾನಕ್ಕೆ ನನ್ನ ತೋಟದಿಂದ ಬರತಕ್ಕಂಥ ಈ ಒಂದು ತಾಂಬೂಲ, ಈ ಶುಕ್ರ ಪ್ರಸಾದ ಸಂಪೂರ್ಣವಾಗಿ ಸಂತೃಪ್ತಿಯ ಜೀವನವನ್ನು ತಂದುಕೊಡಲಿ, ವೃದ್ಧಿಯಾಗಲಿ ಅನ್ನತಕ್ಕಂಥ ಸಂಕಲ್ಪವನ್ನು ಕಟ್ಟುಕೊಳ್ಳಿ. ಹಾಗೆ ನಿಮ್ಮ ಒಂದು ಚಳ್ಳಕೆರಮ್ಮ ತುಂಬಾ ವಿಶೇಷವಾದಂಥ ದೇವಿ, ಹೌದೋ? ಹೌದೌದೌದೌದು. 9 ಮಂಗಳವಾರ ನಿಮ್ಮ ತೋಟದ ಎಲೆಯನ್ನ ತಾಯಿ ಅಲಂಕಾರಕ್ಕೆ ನಿನಗೆ ಕೊಡುತ್ತೇನೆ ಅಂತ ಹೇಳಿ ಸಂಕಲ್ಪ ಕಟ್ಟಿ, ಹಾಗೂ ಆ ಚಳ್ಳಕರಮ್ಮನಿಗೆ ಕೇಳ್ಕೊಳ್ಳಿ, ಆ ಅರ್ಚಕರನ್ನ, ನಾವು ಆ ವಿಳೆದೆಲೆಯಿಂದ ಆ ಹಿಂದೆ ಪ್ರಭಾವಳಿಯಾಗಿ ಆ ಮಹಾಶಕ್ತಿಗೆ ಪ್ರಯತ್ನಪೂರ್ವ ಮಾಡ್ತಿದ್ದೇವೆ ಸ್ವಾಮಿ, ಒಂದು ಅಲಂಕಾರ ಮಾಡಿಸಿ 9 ಮಂಗಳವಾರ ಅನ್ನತಕ್ಕಂಥದ್ದು ಕೇಳ್ಕೊಳ್ಳಿ, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಇಷ್ಟು ತಗೋಬನ್ನಿ ಅಂತ.
ತೋಟದ್ದೇ ತೆಗೆದುಕೊಂಡು ಹೋಗಿ ಮಾಡ್ತಕ್ಕಂಥದ್ದು ಮಾಡಿ, ಇದು ಪ್ರತಿ ವರ್ಷವೂ ಅದರಲ್ಲೂ ವಿಜಯದಶಮಿ ದಿನ ಬಂದಾಗ 9 ರಾತ್ರಿಗಳು ಕೂಡ 9 ದಿನಗಳು ಏನಾದರೂ ಒಂದು ಅಲಂಕಾರಕ್ಕೋ ಪೂಜೆಗೋ ಸಂಕಲ್ಪಕ್ಕೋ ಆ ಚಳ್ಳಕರಮನೆಗೇನೆ ಆ ತಾಂಬೂಲವನ್ನು ಕೊಡ್ತಕ್ಕಂಥದ್ದು. ಎಲೆ ಅಡಿಕೆಯೇ ಕೊಡಿ ನಿಮ್ಮ ತೋಟದ್ದೆ, ಅದು ಯಾಕೆ ದೋಷ ಆಗುತ್ತೆ, ಅದು ಯಾಕೆ ನಿಲ್ಲಲ್ಲ, ನಾನು ನೋಡ್ತೇನೆ, ಹೋಗಿ ಬನ್ನಿ. ರಾಮದಾಸಪ್ಪ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಸ್ವಪ್ನಗಳಲ್ಲಿ ಕಳೆತನ, ಸ್ವಪ್ನಗಳು ಮುಂದಕ್ಕೆ ನಡೆಯುವ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಸೂಚಿಸುತ್ತೆ. ನೀವೇ ಅದು, ಬೇರೆ ಯಾರದೋ ಕನಸು ನೀವು ನೋಡಲಿಕ್ಕಾಗಲ್ಲ. ಬೇರೆ ಯಾರಿಗೋ ಏನೂ ಆಗೋದನ್ನ ತಿಳಿದುಕೊಳ್ಳುವ ಶಕ್ತಿ ಯೋಗಿಗಳಿಗಷ್ಟೇ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ರಾಘವೇಂದ್ರ ತೀರ್ಥರಿಗೆ ಆ ಒಂದು ಶಾರದಾದೇವಿ ಸರಸ್ವತೀ ದೇವಿ ಬಂದು ನಡೆಸ್ಬೇಕಪ್ಪ, ನನ್ನನ್ನು ನಿಲ್ಲಿಸ್ಬೇಕು ಈ ಕರುನಾಡಿನಲ್ಲಿ, ಆ ವಾಗ್ದೇವಿಯನ್ನು ನನ್ನನ್ನೆಲ್ಲ ಮರೆತೋಗ್ತಿದ್ದಾರೆ ಅನ್ನತಕ್ಕಂಥದ್ದು ಸ್ವಪ್ನ ಮುಖೇನ ಬಂದು ಕೇಳ್ಕೋತಾರಂತೆ. ನೋಡಿ, ಅಲ್ಲಿವರೆಗೂ ಅವರಲ್ಲಿದ್ದಂಥ ಜಿಜ್ಞಾಸೆ ಬಿಟ್ಟು ಹೋಗಿ ಸಂಸಾರದ ಮೇಲೆ ವ್ಯಾಮೋಹನೆ ಬಿಟ್ಟುಬಿಟ್ಟು ಸನ್ಯಾಸಿ ಆಗ್ತಾರೆ, ಗುರುಗಳಾಗ್ತಾರೆ. ಶಾರದಾದೇವಿಯ ಪ್ರತೀಕವಾಗಿ ಆ ಮಹಾಪ್ರಣವ ಶಕ್ತಿ ಪ್ರಹ್ಲಾದ ರಾಜರು ನಿಂತ್ಕೋತಾರೆ, ನಮಗೆಲ್ಲ ಒಂದು ದಿವ್ಯ ಜ್ಯೋತಿಯಾಗಿ ನಿಂತ್ಕೋತಾರೆ. ಅಖಂಡವಾಗಿ 800 ವರ್ಷ ಭರತಖಂಡಕ್ಕೆ ದಾರಿ ತೋರಿಸ್ತಕ್ಕಂಥ ಒಂದು ಭಾವವಾಗಿ ಒಂದೇ ಒಂದು ಸ್ವಪ್ನ ಕದಲಿಸುತ್ತೆ ನೋಡಿ. ಅದು ಗುರುಗಳ ತಾಕತ್ತು, ಯೋಗಿಗಳಿಗೆ ಸಾಮ್ರಾಜ್ಯ ಆಳತಕ್ಕಂಥ ಮಹಾ ಶಕ್ತಿಶಾಲಿಗಳಿಗೆ ಮಾತ್ರ ಅಂತ ಒಂದು ವಿಶೇಷವಾದಂಥ ದಾನ ಧರ್ಮ ಆ ಒಂದು ತಪಸ್ಸು ಇರತಕ್ಕಂಥವ್ರಿಗೆ ಮಾತ್ರ ಅಂತ ಒಂದು ವಿಶೇಷವಾದಂಥ ಒಂದು ತ್ಯಾಗದ ಮನೋಭಾವ ಬರೋದು. ಎಲ್ರಿಗೂ ಬರೋಲ್ಲ. ನಾವೆಲ್ಲ ಮಣ್ಣಲ್ಲಿ ಹುಟ್ಟಿ ಮಣ್ಣಿನ ಒಂದು ಭಾವ, ಒಡುಕು ಭಾವ, ಕೆಟ್ಟ ಭಾವ ಈ ಥರದ್ದು ಆಗ್ತಿರುತ್ತೆ. ಅದರಿಂದ ಹೊರಗಡೆ ಬರಲಿಕ್ಕೆ ಭಗವಂತ ಆಗಾಗ ಕೆಲವೊಂದು ಪ್ರಚೋದನೆಗಳನ್ನು ಕಳಿಸ್ತಿರ್ತಾರೆ. ನಾವು ಆ ಸಿಗ್ನಲ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಇದೆಲ್ಲ ಅಂತ ಏನೋ ಮಾತಾಡ್ಕೋತವೇನೋ. ಸ್ವಪ್ನದಲ್ಲಿ ಏನಾದರೂ ಹವಳದ ಮಣಿಗಳನ್ನು ಕದಿಯುತ್ತಿದ್ರೆ ಖಂಡಿತ ಕದ್ಕೊಂಡು ಇಟ್ಕೊಂಡಿದ್ರೆ, ಕದ್ಕೊಂಡು ಓಡೋಗ್ತಿದ್ರೆ, ಕದ್ದು ಮುಚ್ಚಿಟ್ಕೊಂಡಿರ್ತಕ್ಕಂಥ ಸ್ವಪ್ನವೇನಾದರೂ ಬಿದ್ದರೆ ಭೂಮಿ ದೋಷ ಒಂದಾಗುವುದು, ಅಂಗಚ್ಛೇದ ಒಂದಾಗುವುದು, ಸರ್ಜರಿಯ ಒಂದು ಭಯ, ಒಂದು ಹೊಟ್ಟೆಯಲ್ಲಿ ಏನೋ ಒಂದು ಹುಳದ ಬಾಧೆ, ಇಲ್ಲ ಪಾದಗಳಲ್ಲಿ ಏನಾದರೂ ಒಂದು ಬಾಧೆ, ಹುಳುಕು ಬೀಳತಕ್ಕಂಥದ್ದು, ಕಾಲಲ್ಲಿ ಆಣಿ ಏನಾದರೂ ಬೀಳ್ತಕ್ಕಂಥದ್ದು, ಅದು ಕುಯಿಸ್ಕೋಬೇಕು ಅನ್ನತಕ್ಕಂಥದ್ದಾಗಬಿಡುವುದು, ಅದರ ಸೂಚನೆ ಅದು. ಯಾವುದು ಜಮೀನು ತಗಾದೆ ಒಂದು ಬರುವುದು, ಯಾವುದು ಅಂಗಚ್ಚಿದ ಕೈ ಬೆರಳು ಮುರಿಯೋದು, ಲೊಟಕ್ ಮುರಿಯೋದು, ಏನೋ ಒಂದು ಲೀಸ್ಟ್ ನಿಮ್ಮ ಜಮೀನ್ ಮೇಲೆ ಕಿರಿಕಿರಿ ಇರೋ, ಮನೆ ಮೇಲೆ ದಾವ. ಇನ್ನು ಕನಸಿನಲ್ಲಿ ಮುತ್ತಿನ ಮಾಲೆಯೊಂದನ್ನು ಕದ್ದು ಒಯ್ತಿದ್ದೀರಿ, ಕನಸಿನಲ್ಲಿ ಮುತ್ತುಗಳನ್ನ ರಾಶಿ ರಾಶಿ ಇದೆ ಅಲ್ಲಿ ತಗೊಂಡು ಓಡೋಗ್ತಿದ್ದೀರಿ, ಜೇಬಲ್ಲಿ ತುಂಬಿಸ್ಕೋತಿದ್ರಿ, ಕದೀತಿದ್ರಿ, ಹೀಗೆ ಹೀಗೆ ನೋಡ್ತಾ ಗಾಬರಿಯಿಂದ ಯಾರು ನೋಡಿಬಿಡ್ತಾರೋ ಅಂತ ತುಂಬಿಸ್ಕೋತಿದ್ದೀರಿ. ನಿಮ್ಮ ತಾಯಿಗೆ ವೈದವ್ಯ ದೋಷದ ಒಂದು ಸೂಚನೆ, ಇಲ್ಲ ನಿಮಗೆ ತಾಯಿಯನ್ನು ಕಳ್ಕೊಳ್ಳುವುದರ ಸೂಚನೆ, ಇಲ್ಲ ನಿಮ್ಮ ತಾಯಿಗೇನಾದರೂ ಒಂದು ದೀರ್ಘಕಾಲಿಕ ವ್ಯಾಧಿ ಪೀಡೆ ಆಗತಕ್ಕಂಥದ್ದು, ಏನೋ ಒಂದು ಹಾನಿಕಾರಕ ಆಗತಕ್ಕಂಥದ್ರ ಒಂದು ಸೂಚನೆ, ದೀರ್ಘಕಾಲಿಕವಾಗಿ ಅನಾರೋಗ್ಯ ಪೀಡಿತರಾಗಿ ಹಾಸ್ಪಿಟಲೈಸೇಷನ್ ಆಗುವುದರ ಸೂಚನೆ ಕೂಡ. ಬರೀ ಸಂಪಾದಿಸಿದೆಲ್ಲ ಯಾವುದೋ ತೊಗೊಂಡೋಗಿ ಡಾಕ್ಟರ್ಗಳಿಗಿಡೋದು, ಹಾಸ್ಪಿಟಲ್ಗಿಡೋದು, ಈ ಥರದ್ದಾಗ್ತಕ್ಕಂಥದ್ದು ಇನ್ನಷ್ಟಿದೆ ಸ್ವಪ್ನಗಳ ಬಗ್ಗೆ, ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಈಗ ಮತ್ತೊಂದು ಕರೆ ಸ್ವೀಕರಿಸೋಣ ವೀಕ್ಷಕರೇ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಜನಾರ್ದನ್ ಅಂತ ಮೇಡಮ್, ಬೆಂಗಳೂರಿಂದ. ಜನಾರ್ದನ್ ಅವ್ರು ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 18/7 1965. ಅರವತ್ತೈದು. ಸಮಯ? 11:40 ಬೆಳಗ್ಗೆ. ಬೆಳಗ್ಗೆ 11:40. ಗುರುಜಿ ಇದಾರೆ, ಮಾತಾಡಿ ಜನಾರ್ದನ್ ಅವರೇ. ಕೊಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಅದೃಷ್ಟ ಅನ್ಕೋಬೇಕು ನಾವು ಇವತ್ತು ನಿಮ್ ಕಾಲ್ ಸಿಕ್ಕಿದ್ದಕ್ಕೆ. ಹಾಗಿಲ್ಲ, ಇಲ್ಲ ನೋಡಿ, ನಿಮ್ಮ ಈ ಒಂದು ಅಕ್ಷತೆ ತೋರಿಸಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ 7.5 ಸೂಚಿಸ್ತಿದೆ, ಒಂದು ಕಡೆ 8.5 ಸೂಚಿಸ್ತಿದೆ. 7 ಮೇಲೆ 3 ಅರ್ಧಮುರದ ಕಾಳುಗಳು ಅಂದ್ರೆ ವೈರಾಗ್ಯ, ಅನಾರೋಗ್ಯ, ಪರಿಶ್ರಮ, ಉದ್ಯೋಗ ಒದ್ದಾಟ, ಏನೋ ಒಂದು ಸ್ಟ್ರೋಕ್ ಹೊಡಿಬೇಕು, ಹಾರ್ಟ್ ಪ್ರಾಬ್ಲಮ್ ಥರದ್ದಾಗಬೇಕು, ಬಿ ಪಿ ಪ್ರಾಬ್ಲಮ್ ಥರದ್ದಾಗಬೇಕು, ಒಂದು ಸಣ್ಣ ಆಪರೇಷನ್ ಆಗಬೇಕು, ಭೂಮಿ ಏನಾದರೂ ಇದ್ದರೆ ತಗಾದೆ ಆಗಬೇಕು, ಒಂದು ಮನೆ ಇರಲಿಕ್ಕಿರೋಲ್ಲ, ಇಲ್ಲ ಇರೋ ಮನೆ ಮೇಲೆ ತಗಾದೆ, ಇಲ್ಲ ಇರೋ ಮನೆಯಲ್ಲಿ ನೆಮ್ಮದಿ ಇರೋಲ್ಲ, ಮನೆಯಲ್ಲಿ ಒಡ ಹುಟ್ಟದವರ ಕಿರಿಕಿರಿ, ಯಾಕೋ ಒಂಥರ
ನಿಜಕ್ಕೂ ಸ್ವರ್ಗ ಅನ್ನಿಸ್ಬಿಟ್ಟಿದೆ ತಮಗೆ. ಮುಂದಕ್ಕೇನು, ಹಿಂದಕ್ಕೇನು, ಮಕ್ಕಳದೇನು, ಮನೆಯದೇನು, ಕುಟುಂಬದ್ದೇನು, ಈ ಥರದ ಒಂಥರ ಗಾಬರಿಯುತವಾಗಿರ್ತಕ್ಕಂಥ ಪ್ರಭಾವವನ್ನು ಸೂಚಿಸ್ತಿದೆ. ಹೌದೋ ಅಲ್ವೋ? ಹೌದೌದು. ಸರಿ, ನಿಮ್ಮ ಕುಲದೇವರನ್ನ ಅತಿ ಮುಖ್ಯವಾಗಿ ನೆನೆಸ್ಕೊಂಡು ಆ ಕುಲದೇವರ ಹೆಸರನ್ನ ಹೇಳಿ. ನಮ್ದು ಮುನೇಶ್ವರ ಸ್ವಾಮಿ. ನೋಡಿ, ಅವರು ಚೌಡೇಶ್ವರಿ. ನಿಮಗೆ ಉದ್ಯೋಗದ್ದೇ ಸಮಸ್ಯೆ, ಎಷ್ಟು ದುಡಿದ್ರು ಖರ್ಚು ಇಲ್ಲ, ಸರಿಯಾದ ಉದ್ಯೋಗ ಇರಲ್ಲ, ಇಲ್ಲ ಇರೋ ಉದ್ಯೋಗದಲ್ಲಿ ನೆಮ್ಮದಿ ಇರೋಲ್ಲ, ಇಲ್ಲ ಬರೋ ಸಂಬಳ ಸಾಕಾಗಲ್ಲ, ಇಲ್ಲ ಏನು ಇಲ್ಲದೆ ಒದ್ದಾಟ ಇದೇ ಆಗ್ತಿರೋದು. ಹೌದೋ ಅಲ್ವೋ? ಇಲ್ಲ. ಹೌದೋ ಅಲ್ವೋ ಸ್ವಾಮಿ? ಹೌದೌದು ಗುರುಜಿ. ಸರಿ ಸರಿ, ನೋಡೋಣ ಪರಿಹಾರಕ್ಕೆ ಏನು ಅಕ್ಷತೆ ಸೂಚಿಸುತ್ತೆ ಅನ್ನತಕ್ಕಂಥದ್ದು ನೋಡೋಣ. ಜಗನ್ಮಾತೆಯನ್ನು ನೆನೆಸ್ಕೊಂಡು ಖಂಡಿತ ಈ ಒಂದು ಕೆಲಸ ಮಾಡಿ. ನೀವು ಇವತ್ತು ಕಾಲಾಷ್ಟಮಿಯ ಒಂದು ಪ್ರಭಾವ ಶುಕ್ರವಾರ, ಹತ್ತಿರದಲ್ಲಿಯೇ ಜಗನ್ಮಾತಾ ದೇವಸ್ಥಾನಗಳು ಇರ್ತವೆ. ಕಾಳಿ, ರುದ್ರಕಾಳಿ, ಭದ್ರಕಾಳಿ, ಶಾಂಭವಿ, ರಾಜರಾಜೇಶ್ವರಿ, ಇಂಥ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಅಲಂಕಾರ, ಪೂಜೆ, ಹೋಮ, ಯಜ್ಞ, ಯಾಗಾದಿಗಳು ನಡೀತಿರ್ತಕ್ಕಂಥ ಒಂದು ಪ್ರಭಾವ ಇರುತ್ತೆ. ಅಂಥವುಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಒಂದು ವಿಶೇಷವಾದಂಥ ದೇವಸ್ಥಾನ ಇರ್ತಾನೆ, ಬೆಂಗಳೂರಿನ ಅಲಸೂರು ಹತ್ರ ಒಂದು ಕಾಳಿಯಮ್ಮ ದೇವಸ್ಥಾನ ಬರುತ್ತೆ. ಇಲ್ಲ ನಂಜನಗೂಡು ಕಡೆ ಹೋದಾಗ ನಂಜನಗೂಡು ಹತ್ರ ತುಂಬ ವಿಶೇಷವಾಗಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನಂಜನಗೂಡು ಹತ್ರನೇ. ಆ ನಂಜುಂಡೇಶ್ವರ ದೇವಸ್ಥಾನ ನದಿ ಪಕ್ಕದಲ್ಲಿ, ಅಲ್ಲಿ ಪ್ರತಿ ಅಮಾವಾಸ್ಯೆಗೆ ಬಹು ವಿಶೇಷವಾಗಿ ಒಂದು ಪ್ರತ್ಯಂಗಿರ ಹೋಮವನ್ನು ಆ ಪ್ರತ್ಯಂಗಿರ ದೇವಿಯ ಹತ್ರ ಮಾಡತಕ್ಕಂಥ ಒಂದು ವಿಶೇಷ ಇದೆ. ಅದರಲ್ಲಾದರೂ ಸರಿ, ಇಲ್ಲ ಈ ಒಂದು ಬೆಂಗಳೂರು ದೇವಸ್ಥಾನವೇ ಕಾಳಿ ದೇವಸ್ಥಾನ ಅಲಸೂರು ಸೋಮೇಶ್ವರ ದೇವಸ್ಥಾನ ಹತ್ರ ಬರುತ್ತೆ, ಇಲ್ಲೇ ಹೋಗ್ತೀನಿ ಅನ್ನತಕ್ಕಂಥದ್ದಾದರೂ ಸರಿ, ಹೋಗಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು, ಆ ಹೋಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿ. ಇಲ್ಲ ಸೋಮೇಶ್ವರ ದೇವಸ್ಥಾನದಲ್ಲಿ ಕಾಳಭೈರವೇಶ್ವರರ ಒಂದು ವಿಶೇಷವಾದಂಥ ಪುಟ್ಟದಾದಂಥ ಒಂದು ವಿಗ್ರಹ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಸೋಮೇಶ್ವರನ ದರ್ಶನ ಮಾಡಿ ಈ ಥರ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿರ್ತಕ್ಕಂಥದ್ದು. ಅಲ್ಲಿ ಇಂತಹ ಒಂದು ಕಾಲಾಷ್ಟಮಿ ಬಂದಿರತಕ್ಕಂಥ ದಿನಗಳಂದು ಹಾಗಲಕಾಯಲ್ಲಿ ದೀಪ ಹಚ್ಚಿದರೆ ಎಂಥ ಕಡು ಕಷ್ಟಗಳಿದ್ದರೂ, ಸಮಸ್ಯೆಗಳಿದ್ದರೂ ದೂರವಾಗುವುದು. ಕಡಿಮೆ ಅಂದರೂ 8 ಅಷ್ಟಮಿಗೆ ಹಚ್ಚಬೇಕು ಹಾಗಲಕಾಯಲ್ಲಿ. ಹಾಗಲಕಾಯಿ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಇರತಕ್ಕಂಥ ತಿರುಳನ್ನು ತೆಗೆದು ಅದನ್ನು ಶುದ್ಧಿ ಮಾಡಿ ಅದರಲ್ಲಿ ಒಂದಿಷ್ಟೇಷ್ಟು ತುಪ್ಪವನ್ನಾಗಲಿ, ಇಲ್ಲ ಅಂತ ಹೇಳಿದ್ರೆ ಎಳ್ಳೆಣ್ಣೆಯನ್ನಾಗಲಿ, ಇಲ್ಲ ದೇವರ ದೀಪದ ಎಣ್ಣೆಯನ್ನಾಗಲಿ ಹಾಕಿ ಬತ್ತಿಯನ್ನು ಹಚ್ಚಿ ಆ ಕಾಲಭೈರವೇಶ್ವರರಿಗೆ ಹಚ್ಚಿ ಬರತಕ್ಕಂಥದ್ರಿಂದ ಇಂಥ ಒಂದು ಕಡುಕಷ್ಟಗಳನ್ನು, ಅವಮಾನಗಳನ್ನು, ದುಃಖಗಳನ್ನು ಎಲ್ಲದರಿಂದಲೂ ದೂರ ಮಾಡತಕ್ಕಂಥದ್ದಾಗುವುದು ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಜನಾರ್ದನ್ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಸ್ವಪ್ನದಲ್ಲಿ ಏನಾದ್ರೂ ಕಳ್ತನ ಮಾಡಿದ್ರೆ ಅದು ಒಂದ್ ರೀತಿ ಅಶುಭಾನೆ ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ, ದಕ್ಷಿಣದಲ್ಲಿ ಎಕ್ಕದ ಗಿಡ ಶುಭಂ ವಾಸ್ತು ವಿಭಾಗದಲ್ಲಿ ಇವತ್ತು ತಿಳಿಸ್ಕೊಡ್ತಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ದಕ್ಷಿಣದಲ್ಲಿ ಏನಾದರೂ ಎಕ್ಕದ ಗಿಡವನ್ನ ತಾನಾಗಿ ಪ್ರಕೃತಿ ನಿಮಗೆ ಸೃಷ್ಟಿ ಮಾಡಿ ಕಳಿಸಿದೆ ಅನ್ನತಕ್ಕಂಥದ್ದಾದ್ರೆ ನೆನಪಿಡಿ, ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಅಭ್ಯುದಯ ನಡೆಯತಕ್ಕಂಥದ್ದಾಗುತ್ತೆ. ಮನೆಯಿಲ್ಲದವನಿಗೆ ಮನೆಯೊಂದರ ಭಾಗ್ಯ, ಮದುವೆಯಾಗದ ಮನೆಯ ಗಂಡಸಿಗೆ ಮದುವೆಯ ಯೋಗ, ಮುರಿದು ಹೋದ ಮದುವೆಗಳ ಸಂಬಂಧ ಮತ್ತೆ ಮರಳಿ ಬರುವುದು, ಮುರಿದು ಹೋದ ಮಾತುಕತೆಗಳು ಮತ್ತೆ ನಡೆದು ಬರುವವು, ಒಡೆದು ಹೋದ ಕುಟುಂಬ ಮತ್ತೆ ಒಂದಾಗುವುದು, ಭೀಮ ದುರ್ಯೋಧನರ ತರ ಇದ್ದಂಥ ದಾಯಾದಿ ಕಲಹ ರಾಮಲಕ್ಷ್ಮಣರ ಹಾಗೆ ಒಂದುಗೂಡಿಸಿ ಬಿಡುವುದು. ದಕ್ಷಿಣದ ದಿಕ್ಕಿನಲ್ಲಿ ಏನಾದರೂ ಎಕ್ಕದ ಗಿಡ ತಾನಾಗಿ ಸೃಷ್ಟಿಯಾಗಿ ನಿಮ್ಮ ಮನೆಯ ಬಾಗಿಲಿಗೆ ನಿಂತು ಬಿಟ್ಟರೆ ಎಂಥದೇ ಅಪಮೃತ್ಯುವಿದ್ದರೂ ದೂರವಾಗಿ ಬಿಡುವುದು. ಯಮಧರ್ಮರಾಯನು ಕೂಡ ಮನೆಯ ಹೊಸಲು ತುಳಿಯಲು ಬರೋದೇ ಇಲ್ಲಂತೆ, ಹಿಂಜರಿಯೋದಲ್ಲ, ಅಯ್ಯೋ ಬೇಡವೇ ಬೇಡಪ್ಪ ಅಲ್ಲಿ ನನ್ನಪ್ಪ ಇದ್ದಾನೆ ಅಂತನಂತೆ. ಎಕ್ಕದ ಗಿಡ ಇನ್ಯಾರೂ ಅಲ್ಲ, ಸೂರ್ಯದೇವನ ಪ್ರತೀಕ, ಸೂರ್ಯದೇವನ ಪ್ರತೀಕ. ವಿಶೇಷವಾಗಿ ಯಮಧರ್ಮರಾಯ ಕೂಡ ಸೂರ್ಯದೇವರ ಮಕ್ಕಳೇ. ಅದರಿಂದ ಅಂಥ ಯಮಧರ್ಮರಾಯ ಕೂಡ ನಾನು ಹೋಗೋದಿಲ್ಲ, ತನ್ನ ಭಡ್ರನ್ ಸಮೇತ ಕಳಿಸೋದಿಲ್ಲ ಅನ್ನತಕ್ಕಂಥದ್ದು. ಮನೆಯಲ್ಲಿ ಏನಾದರೂ ಆ ತುಂಬ ಹೆಂಡತಿ ಕಾಟ ಇದೆ ಗುರುಗಳೇ, ಸಹಿಸ್ಲಿಕ್ಕಾಗ್ತಿಲ್ಲ ಅಂದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಎಕ್ಕದ ಗಿಡ ದಕ್ಷಿಣದಲ್ಲಿ ಬಂದುಬಿಟ್ರೆ ಪರಿಪೂರ್ಣ ಸಾಧ್ವಿಯಾಗಿ ಬಿಡುವಳು, ಬದಲಾಗಿ ಬಿಡುವಳು. ಅವಳು ಮಾಡತಕ್ಕಂಥ ಪತಿ ಸೇವೆ ಭಗವಂತನಿಗೆ ಒಂದು ಸೇವೆಗಿಂತಲೂ ಹೆಚ್ಚಾಗಿ ಮಾಡತಕ್ಕಂಥ ಪತಿ ಶಿರೋಮಣಿ ದೊರಕತಕ್ಕಂಥ ಯೋಗವೂ ಕೂಡ ಉಂಟು.
ತುಂಬಾ ಸಾತ್ವಿಕ ಕುಟುಂಬವಾಗಿ ಬಿಡುವುದು. ನಿತ್ಯವೂ ಕಲಹ, ನಿತ್ಯವೂ ಜಗಳ, ನಿತ್ಯವೂ ದ್ವೇಷ ಕಾರುತ್ತಿರತಕ್ಕಂಥ ನೆರೆ ಹೊರೆಯವರು ಆತ್ಮೀಯರಾಗಿ ಬಿಡುವರು. ತುಂಬಾ ಕಷ್ಟಗಳು, ದಾರಿ ಇಲ್ಲ ಗುರುಗಳೇ, ಏನು ಮಾಡುವುದು ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನವನಿಧಿಗಳು ದೊರೆಯುವವು. ಗುಪ್ತ ನಿಧಿಯೊಂದರ ಆಗಮನ, ಗುಪ್ತ ನಿಧಿಯೊಂದು ದೊರಕುವುದರ ಸೂಚನ. ದಿಢೀರಂತ ಲಾಟ್ರಿ ಹೊಡೆದಾಗೆ ಅಷ್ಟ ಕಷ್ಟಗಳು ದೂರವಾಗಿ ಮನೆಯ ಮೇಲೊಂದು ಮನೆಯ ಕಟ್ಟುವರಿ, ಮನೆಯಿಲ್ಲದವನಿಗೆ ಮನೆಯ ಸೂರೊಂದು ಮಾಡಿಕೊಡುವುದು. ದೂರದ ಊರಿಂದ ಬಹುದೊಡ್ಡ ಹೆಸರು, ಬಹುದೊಡ್ಡ ಸಹಾಯ ಒಂದು ಅರಸಿ ತಾನಾಗಿ ಬರುವುದು. ಏನಪ್ಪ ಕಷ್ಟದಲ್ಲಿದ್ದೀಯಂತೆ, ನನ್ನ ಸ್ನೇಹಿತ ನೆನೆಸ್ಕೋಬಾರ್ದೇನೋ ಅನ್ನತಕ್ಕಂಥ ಭಾವಾರ್ಥದಿಂದ ಹೇಳಿ ಸಹಾಯಕ್ಕೆ ನಿಲ್ಲುವರಂತೆ. ಆ ಒಂದು ಭಾವ ದಕ್ಷಿಣ ದಿಕ್ಕಿನಲ್ಲೇನಾದರೂ ಎಕ್ಕದ ಗಿಡ ತಾನಾಗಿ ಸೃಷ್ಟಿಯಾಗಿ ನಿಂತರೆ, ಆ ಮನೆಯಲ್ಲಿ ಕುಜದೋಷದ ಪ್ರಭಾವವಾಗಿ ಮಂಗಳ ಕಾರ್ಯಗಳೇ ನಡೆಯುತ್ತಿಲ್ಲ, ಭಗವಂತ ನಮಗೆ ದಾರಿ ಇಲ್ಲ ಅಂದುಕೊಳ್ಳತಕ್ಕಂಥವರಿಗೆ ಇಂಥ ಮನೆ ಪ್ರವೇಶ ಮಾಡುವುದರಿಂದ ದಕ್ಷಿಣ ದಿಕ್ಕಿನಲ್ಲೇನಾದರೂ ಎಕ್ಕದ ಗಿಡವಿರತಕ್ಕಂಥ ಒಂದು ಮನೆಯನ್ನು ಪ್ರವೇಶ ಮಾಡುವುದರಿಂದ 40 ಹೆಣ್ಣಿಗೂ ಮದುವೆ, 50 ಗಂಡಿಗೂ ಅಜ್ಜನಿಗೂ ಮದುವೆ, ಅರೆ 60 ಅಜ್ಜಪ್ಪನಿಗೂ ಮಗುವೊಂದರ ಆಗಮನ, ಮಕ್ಕಳೇ ಇಲ್ಲ, 45 ಆಗಿಬಿಟ್ಟಿದೆ ಗುರುಗಳೇ ಅಂದುಕೊಳ್ಳತಕ್ಕಂಥ ಹೆಣ್ಣು ಮಕ್ಕಳಿಗೆ ಭಾಗ್ಯೋದಯ, ಮಗುವೊಂದರ ಆಗಮನ. ಅದು ನಿಮ್ಮ ರಕ್ತದ್ದೇ, ನಿಮ್ಮ ಕುಲತಿಲಕವೊಂದು ಮನೆಯಲ್ಲಿ ಜಲಿಸುವುದು ನಿಶ್ಚಯ. ಶತ್ರುಗಳು ಪರಾರಿಯಾಗಿ ಬಿಡುವರು, ಪಲಾಯನ ಮಾಡಿಬಿಡುವರು, ಅಷ್ಟು ಒಂದು ವಿಶೇಷ. ಎಂಥ ಶತ್ರುವಾದರೂ ಬೀಭತ್ಸ ಅಲ್ಲಾಡಿಸಿ ಶೇಕ್ ಮಾಡಿಟ್ಟುಬಿಟ್ಟಿರ್ತೀರ, ಅಷ್ಟು ಒಂದು ಶಕ್ತಿ ಈ ಒಂದು ದಕ್ಷಿಣದಲ್ಲಿ ಏನಾದರೂ ಎಕ್ಕದ ಗಿಡ ಬಂದುಬಿಟ್ಟೆ ನೆಲೆ. ನೋಡಿ, ಕೆಲವರಿಗೆ ಈ ಸಗಣಿ ಮನೆಯಲ್ಲಿ ಮಲಗಿರ್ತಾರೆ, ಅಂದರೆ ಆ ಕೆಂಪು ರೆಡ್ ಆಕ್ಸೈಡ್ ಹಾಕ್ಲಿಕ್ಕೂ ಶಕ್ತಿ ಇರೋಲ್ಲ, ಆ ಮಣ್ಣಿನಗೆ ಎದ್ದೋಳ್ಬಾರ್ದು ಅಂತ ಹೇಳಿಬಿಟ್ಟು ಸಗಣಿ ಸಾರಿಸ್ತಾರೆ. ಅಂತಹ ಮನೆಯ ಗುಡಿಸಲಿನ ಮನೆಯಲ್ಲಿ ಸಿರಿವಂತಿಕೆ ಬಂದು ಬಿಡುವುದು, ತುಪ್ಪದ ಊಟವನ್ನು ತಿನ್ನತಕ್ಕಂಥ ಯೋಗವಾಗಿ ಬಿಡುವುದು. ಅಷ್ಟು ಒಂದು ವಿಶೇಷ, ದಕ್ಷಿಣದ ದಿಕ್ಕಲ್ಲಿ ಎಕ್ಕದ ಗಿಡ ಬಂದು ಬಿಟ್ರೆ. ನಾಳೆ ಶನಿವಾರ ವಿಶೇಷವಾಗಿ ಒಂದು ಮುದ್ರೆ ಇದೆ, ಅದರ ಜೊತೆಯಲ್ಲಿ ಈ ಒಂದು ಪಶ್ಚಿಮದಲ್ಲಿ ಎಕ್ಕದ ಗಿಡ ಬಂದ್ರೆ ಏನನ್ನು ಸೂಚಿಸುತ್ತೆ ಅಂತ ಹೇಳ್ಕೊಡ್ತೇನೆ. ಗುರುಜಿ, ದಕ್ಷಿಣದಲ್ಲಿ ಏನಾದರೂ ಬಿಳಿ ಎಕ್ಕದ ಗಿಡ ಇದ್ರೆ ಎಷ್ಟು ಶುಭ ಅಂತ ನೀವು ತಿಳಿಸ್ಕೊಡ್ತಿದ್ರಿ, ಮುಂದೆ ಏನ್ ಹೇಳ್ತಾ ಇದ್ದೀರಾ? ಬೂರ್ಜ ಪತ್ರೆಯಲ್ಲೇನಾದರೂ ಮಂಗಳ ಯಂತ್ರವನ್ನು ಪ್ರತಿಷ್ಠಾಪಿಸಿ ಮನೆಯಲ್ಲೇನಾದರೂ ಇಟ್ಟುಕೊಂಡು ಬಿಟ್ಟರೆ ಕುಜದೋಷಗಳು, ಮಾಂಗಲ್ಯ ದೋಷ, ಭೂಮಿ ದೋಷ. ನೋಡಿ, ಒಂದು ಭೂ ವರಹ ಕ್ಷೇತ್ರ ಇದೆ, ನಿಮಗೆ ಹೇಳ್ತೇನೆ ಮುಂದಿನ ಸಂಚಿಕೆಗಳಲ್ಲಿ, ಒಂದು ಅದ್ಭುತವಾದಂಥ ಕ್ಷೇತ್ರ. ಈ ಒಂದು ಭೂಮಿಗೆ ಸಂಬಂಧಪಟ್ಟಂಥ ದೋಷ ಆಗಿದೆ, ನಮಗೆ ಮನೆ ಇಲ್ಲ ಅಂದುಕೊಳ್ಳೋರಿಗೆ ಈ ಭೂ ವರಹ ಕ್ಷೇತ್ರಕ್ಕೆ ಹೋಗಿ ಬಂದರೆ ಸಾಕಂತೆ, ಮನೆ ನೆಲೆಗೊಳ್ಳುವುದು ಅನ್ನತಕ್ಕಂಥದ್ದು ಯಾರು ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಆ ಕ್ಷೇತ್ರದ ಬಗ್ಗೆ ಹೇಳ್ತೇನೆ, ಯಾಕಂದರೆ ಕುಜನ್ ಭಾವ ಅಂದ್ರೆ ಭೂಮಿ, ಎಲ್ರಿಗೂ ಒಂದು ಸೂರು ಬೇಕು, ಒಂದು ಜಾಗ ಬೇಕಿಷ್ಟೇ ಸೂರು. ಗುರುಗಳೇ, ಸಾಲ ಸೂಲ ಮಾಡ್ಕೊಂಡು ಒಂದು ಗುಡಿಸ್ಲು ಹಾಕೋಬಿಡ್ತೇನೆ ಗುರುಗಳೇ, ಒಂದು ಗುಡಿಸ್ಲಷ್ಟು ಮನೇಲಿ ಇದ್ಬಿಡ್ಬೇಕು ಗುರುಗಳೇ, ಬಾಯ್ಕೆ ಅಲ್ವಾ. ಅಂಥದ್ದೊಂದು ಕ್ಷೇತ್ರದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಮುಂದಿನ ಭಾಗಗಳಲ್ಲಿ ಇರಲಿ. ಸೊ ಎಲ್ಲೋ ಈ ಒಂದು ಭೂಮಿ ಆಗಿಲ್ಲ, ನಮಗೆ ಅಷ್ಟು ದೂರ ಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗಿಲ್ಲ. ಬಾಯಿಕೊಂಡ ಗಂಗಮ್ಮ ಅಂದ್ರೆ ಇನ್ನೊಂದು ಹೊಸ ವಿಶೇಷವಾದಂಥ ಕ್ಷೇತ್ರ. ಎಂಥ ಒಂದು ಪಾಮರನಿಗೂ ಕೂಡ ಮನೆಯನ್ನು ಪ್ರಸಾದಿಸುವಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಇನ್ನು ಲಿಂಗರಾಜಪುರ ಗಂಗಮ್ಮ ಅಂತ ಹೇಳಿದ್ರೆ ಅಂತೂ ಇನ್ನೂ ಮೀರಿದ್ದು ವರಪ್ರಸಾದ, ಯಾರು ಏನು ಹೋಗಿ ಕೇಳಿದ್ರು ವರವನ್ನು ದಯಪಾಲಿಸ್ತಾಳೆ ಅಂತ. ಅಂಥ ಕ್ಷೇತ್ರಗಳು ಭಾಗ್ಯ ಕೂಡ ನಮಗಿಲ್ಲ, ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ, ಅಂಗಚ್ಛೇದವಾಗಿದೆ, ಅನಾರೋಗ್ಯ ಛೇದವಾಗಿದೆ, ಭ್ರಾತೃಗಳಲ್ಲೇ ಒಡಹುಟ್ಟದವರಲ್ಲೇ ಬೆಂಕಿ ಹತ್ಕೊಬಿಟ್ಟಿದೆ ಗುರುಗಳೇ, ನಾವ್ಯಾರು ಒಗ್ಗಟ್ಟಾಗಿಲ್ಲ, ಮದುವೆ ವಿಚಾರಗಳು ಮುರಿಯುತ್ತಿದೆ, ಡೈವರ್ಸ್ ಆಗಿದೆ, ವಿಧವೆ ಆಗಿದ್ದಾರೆ, ವಿಧುರ ಆಗಿದ್ದಾನೆ, ಮುರಿದಿದೆ, ಮನೆ ಅನ್ನೋದಿಲ್ಲ, ಕುಟುಂಬ ಅನ್ನೋದಿಲ್ಲ, ಅಯ್ಯೋ ಭೂಮಿ ಅನ್ನೋದಂತೂ ದೊಡ್ಡ ಆಪತ್ತಿನ ಸೂಚನೆ ಆಗಿಬಿಟ್ಟಿದೆ. ಇಂಥ ಒಂದು ಸಂದರ್ಭಗಳಲ್ಲಿ, ಇಂಥ ಒಂದು ಭೂರ್ಜ ಪತ್ರೆಯಲ್ಲಿ ಬರೆಸಿಟ್ಟಿರತಕ್ಕಂಥ ಗುರುಮುಖೇನ ಆಚಾರ್ಯ ಮುಖೇನ ಸಿದ್ಧಿ ಮಾಡಿರತಕ್ಕಂಥ ಕುಜಯಂತ್ರವನ್ನ, ಅಂಗಾರಕ ಯಂತ್ರವನ್ನ, ಮಂಗಳ ಯಂತ್ರವನ್ನ ಇಟ್ಟು ಮನೆಯಲ್ಲಿ ನಿತ್ಯವೂ ಆ ಕುಜ ಮಂತ್ರದಿಂದ, ಕುಜ ಗಾಯತ್ರಿ ಮಂತ್ರದಿಂದ, ಅಂಗಾರಕ ಗಾಯತ್ರಿ ಮಂತ್ರದಿಂದ ಜಪ ಮಾಡಿಕೊಂಡರೆ 108 ದಿನಗಳಷ್ಟರಲ್ಲೇ, 108 ದಿನಗಳಷ್ಟರಲ್ಲೇ, ಕಡಿಮೆ ಅಂದ್ರೆ 36, ಮ್ಯಾಕ್ಸಿಮಮ್ 108 ದಿನಗಳಷ್ಟರಲ್ಲೇ ದಾರಿಯೊಂದು ಖಂಡಿತ ಸೂಚಿಸ್ತಕ್ಕಂಥದ್ದು, ಶುಭ ಕಾರ್ಯಗಳು ನೆರವೇರತಕ್ಕಂಥದ್ದು ಆಗಿಬಿಡುವುದು ಇದಂತೂ ನಿಶ್ಚಿತ.
ಇದು ಈಗಲಿನ ಮಾತಲ್ಲ, 5000 ವರ್ಷಗಳಿಂದಲೂ ಬಂದಿರತಕ್ಕಂತ ಒಂದು ಮ್ಯಾಜಿಕ್, ಅಂಥದ್ದೇ ಒಂದು ಮ್ಯಾಜಿಕ್ ಇದೆ ಇವತ್ತು ಹೇಳ್ತಕ್ಕಂಥದ್ದು. ಕಾಲಾಷ್ಟಮಿ ಅಲ್ವಾ, ಸಹಸ್ರ ವರ್ಷಗಳಿಂದಲೂ ಫಾಲೋ ಮಾಡ್ತಿರ್ತಕ್ಕಂಥ ಒಂದು ಅದ್ಭುತವಾದ ವಸ್ತು ಇದೆ. ಅದನ್ನು ಬಳಸ್ಕೊಂಡ್ರೆ ಎಂಥ ಹೆಣ್ಣು ಮಕ್ಕಳಿಗೂ ಕೂಡ ಕೆಟ್ಟದಲ್ಲ, ಕೆಟ್ಟದ್ದಲ್ಲ, ಯಾವ ಯಾವ ಪೀಡೆಯೂ ಕೂಡ ಹತ್ರ ಬರೋಲ್ಲ, ಯಾರೂ ನಿಮ್ಮನ್ನು ವಿಕೃತವಾಗಿ ನೋಡಲ್ಲ, ಬರೋಲ್ಲ, ಬರುವುದಿಲ್ಲ. ಆ ಘನಗಾಂಭೀರ್ಯ ಬಂದ್ಬಿಡುತ್ತೆ, ರಾಜರಾಜೇಶ್ವರಿಯ ಪರಿಪೂರ್ಣ ಒಂದು ಶುಭ್ರ ಕಳೆ ಮುಖದಲ್ಲಿ ದಗ 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 ಅಂತಿರುತ್ತೆ. ನಿಮಗೇನಾದರೂ ಗೊತ್ತಿದೆಯಾ ಆ ವಸ್ತು ಯಾವುದು ಅಂತ? ಏನೇನೂ ಅಲ್ಲ, ಅರಿಶಿನ. ಈ ಅರಿಶಿನದಲ್ಲಿ ಎಂತೆಂಥ ಆಯುರ್ವೇದಿಕ ಗುಣಗಳಿದೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ಬಾಯ್ ಬಾಯ್ ಬಡ್ಕೋತೀರ, ಗುರುಗಳೇ ಮೊಡವೆಗಳು, ಗುರುಗಳೇ ಮೊಡವೆಗಳು. ಆಗಿನ ಅಜ್ಜಮ್ಮಂದ್ರಿಗೆ ನಾನು ನೋಡಿ ಈಗಲೂ ಒಂದೇ ಒಂದು ಮೊಡವೆ ಇದೆಯಾ ಅಂತ. ನನ್ನ ಅಜ್ಜಿಗಿಲ್ಲ, ನನ್ನ ಅಜ್ಜಿಗಿಲ್ಲ, ನನ್ನ ತಾಯಿ ಮುಖದಲ್ಲೂ ಇಲ್ಲ, ಇಲ್ಲ, ನಾವು ನೋಡಿಲ್ಲ. ಕಾರಣ ಇಷ್ಟೇ, ಪ್ರತಿನಿತ್ಯವೂ ಅರಿಶಿನ ಹಚ್ಕೊಳ್ತಕ್ಕಂಥ. ಮೊದಲಿಂದಲೂ ಹೆಣ್ಣುಮಗುವಾಗಿ ಎಷ್ಟು ಚೆನ್ನಾಗಿ ಒಂದಷ್ಟು ಅರಿಶಿನ ಎತ್ಕೊಂಡು ಬೆಣ್ಣೆನಲ್ಲಿ ಕಲಸಿ ದೇಹಕ್ಕೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಿದ್ರು. ಮಾಡ್ತಿದ್ದೀರಾ? ಮಾಡ್ತಿದ್ದೀರಾ? ಬರ್ತಿತ್ತ ಕೂದಲು? ಅನವಶ್ಯಕ ಕೂದಲು ಬರುವುದೇ ಇಲ್ಲ, ಬರೋಲ್ಲ. ಶುಭ್ರವಾದಂಥ ಹಸುವಿನ ತುಪ್ಪದಲ್ಲಿ ಹಿಂದಿನ ಕಾಲದಲ್ಲಿ ಮಾಡಿಸ್ತಿದ್ರು. ಈಗೆಲ್ಲ ತುಪ್ಪ ತಿಂದ್ರೆ ಫ್ಯಾಟ್ ಅಂತೆ, ಕೊಲೆಸ್ಟ್ರಾಲ್ ಅಂತೆ, ಮಣ್ಣಾಂಗಟ್ಟಿ. ನೋಡಿ, ಎಲ್ಲರೂ ಹೇಳ್ತಾರೆ ಆಯುರ್ವೇದ ಮಹಾವಿಜ್ಞಾನ ಅಂತ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆಯುರ್ವೇದ ಮನೋವಿಜ್ಞಾನ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನ ವಿಜ್ಞಾನ, ಅಡಿಗೆ ಮನೆ ವಿಜ್ಞಾನ. ಇಟ್ ಆಸ್ ಸ್ಟಾರ್ಟೆಡ್ ಫ್ರಮ್ ದಿ ಕಿಚನ್. ಆಕ್ಚುಲಿ ಅಡಿಗೆ ಮನೆಯಿಂದ ಅಮ್ಮಂದ್ರಿಗೆ ಗೊತ್ತಿತ್ತು, ಅಜ್ಜಮ್ಮಂದ್ರಿಗೆ ಅದನ್ನ ಹಚ್ಚಿಸ್ತಿದ್ರು. ಯಾವ ಹೆಣ್ಣನ್ನಾಗ್ಲಿ ನೀವು ನೋಡಿ, ದೇವಿ ದೇವಸ್ಥಾನಕ್ಕೆ ಹೋಗಿ, ಆ ದೇವಿಗೆ ಅರಿಶಿನ ಹಚ್ಚಿರ್ತಾರೆ, ಆನಂದನ್ನು ನೋಡಿ ಎಲ್ಲ ಜಗತ್ತನ್ನೇ ಮರೆತು ಬಿಡ್ತಾರೆ. ಅಲ್ಲೂ ಬಂದಿರ್ತಾರೆ ಕೆಲವು ತಾಯಂದ್ರು ನೋಡಿ, ಅರಿಶಿನ ಹಚ್ಚಿ ಇಷ್ಟಗಲು ಕಾಸನಗಲು ಕುಂಕುಮ ಹಚ್ಚಿ ಅಚ್ಚುಕಟ್ಟಾಗಿ ಆ ಕರಿಮಣಿ ಸರವನ್ನು ಒಳಗಡೆ ಹಾಕಿ ನೋಡಬೇಕು. ಆ ಕಾಲೆಲ್ಲ ಅರಿಶಿನ, ಆ ಕೈಯೆಲ್ಲ ಅರಿಶಿನ, ಎಷ್ಟು ಅದ್ಭುತ. ಪ್ರತಿ ಮಂಗಳವಾರ ಶುಕ್ರವಾರ ಹಾಕಿ ಸ್ನಾನ ಮಾಡ್ತಿದ್ರು. ಮರೆತು ಬಿಟ್ಟಿದ್ದೀರಾ? ಸರಿ, ಇನ್ನೊಂದು ಹೇಳ್ಕೊಡ್ತೇನೆ. ಅರಿಶಿನ ಹಚ್ಚಲೇಬೇಕು. ಇದನ್ನ ಮಾಡಿ ನೋಡಿ, 48 ದಿನ ನಿಮ್ಮನ್ನು ಯಾರೋ ವಿಕೃತವಾಗಿ ನೋಡ್ತಿದ್ದಾನೆ, ಯಾಕೋ ದಿಷ್ಟಿ ಆಗ್ತಿದೆ, ಯಾಕೋ ಮಂಕಾಗ್ತಿದೆ, ಏನೋ ಚುರುಕೆ ಇಲ್ಲ, ಏನೋ ಭಯ, ಗಂಡನ ಕಂಡ್ರೆ ಒಂಥರ ವಾಕರಿಕೆ, ಅವ್ರು ಬೇಡ ಅನಿಸುತ್ತೆ, ಹೊರಟೋಗೋಣ ಅನಿಸುತ್ತೆ. ಏನೂ ಮಾಡಬೇಡಿ. ಪ್ರತಿನಿತ್ಯ ಏನು ಮಾಡಿ ಗೊತ್ತಾ? ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ, ಇಲ್ಲ ಮನೇಲಿ ಯಾರಾದರೂ ತಲೆಗೆ ಸ್ನಾನ ಮಾಡೋರ ಕೈಯಲ್ಲಿ ಅರಿಶಿನ ಕೊಟ್ಬಿಟ್ಟು, ಪ್ರತಿ ಮಂಗಳವಾರ ಶುಕ್ರವಾರ ಅಂತೂ ನೀವು ತಲೆಗೆ ಸ್ನಾನ ಮಾಡೇ ಮಾಡ್ತೀರ ಎಲ್ಲ ಹೆಣ್ಮಕ್ಳು, ಹೌದಲ್ವಾ? ಒಂದು ಬಟ್ಲ್ ಅರಿಶಿನ ತೊಗೊಂಬಿಡಿ, ಕುಂಕುಮಲ್ಲಿ ಅರಿಶಿನ ತೊಗೊಳ್ಳಿ, ನಾ ಹೇಳ್ಕೊಡ್ತೀನಿ ನೋಡಿ. ಇನ್ನೊಂದು ಖಾಲಿ ಬಟ್ಲ್ ತೊಗೊಂಡು ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ ಅಂತ ಒಂದು 108 ಸಲ ಜಪ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಪುಟ್ಟದಾಗಿ ತುಪ್ಪವನ್ನು ಕಲಸಿ ಸ್ನಾನ ಮಾಡುವಾಗ ಮುಖಕ್ಕೆ ಹಚ್ಕೊಂಡು ಫೇಷಿಯಲ್ ಥರ ಹಚ್ಕೊಂಡು ಇದು ಮಾಡಿ ಆ ಕೂದಲು ಹೋಗೋದು ನೋಡಿ, ಮುಖದಲ್ಲಿ ಬರೋ ಕಾಂತಿ ನೋಡಿ, ಆ ಕಣ್ಣಿನ ಕೆಳಗಡೆ ನೆರಿಗೆಗಳು ಹೋಗತಕ್ಕಂಥದ್ದು ನೋಡಿ. ಇನ್ನೊಂದು, ಆ ಕಣ್ಣಲ್ಲಿ ಯಾಕೋ ಬೆಳಕೆ ಇಲ್ಲ, ಯಾಕೋ ಕಣ್ದೃಷ್ಟಿ ಆಗಿಬಿಟ್ಟಿದೆ ಅನ್ನತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಅರಿಶಿನದಲ್ಲೇ ದೃಷ್ಟಿ ತೆಗಿಬಹುದು. ಗೊತ್ತಿದೆಯಾ ನಿಮಗೆ? ತೆಗಿಬಹುದು. ಒಂದು ತಟ್ಟೆ ತಗೊಳ್ಳಿ, ಒಂದಷ್ಟು ಸುಣ್ಣ ತಗೊಳ್ಳಿ, ಒಂದಷ್ಟು ಕುಂಕುಮ ತಗೊಳ್ಳಿ, ಒಂದಷ್ಟು ಅರಿಶಿನ ತಗೊಳ್ಳಿ, ನೀರು ಹಾಕ್ಬಿಟ್ಟು ಆ ಕುಂಕುಮದ ನೀರು, ಒಂದಷ್ಟು ಅರಿಶಿನ, ಆ ಸುಣ್ಣ ಹಾಕಿ ಕೆಂಪಗಾಗುತ್ತೆ ನೋಡಿ. ಎಡಗೈಯಲ್ಲಿ ತರ ತೆಗೆದು, ಎಡಗೈಯಿಂದ ಇದೇ ಬೆರಳಲ್ಲಿ ತಿಲಕ ಇಟ್ಟು, ಆಯ್ತಾ, ಇದು ತೆಗೆದು ಈ ಥರ ಪ್ರೋಕ್ಷಣೆ ಮಾಡಿ. ಅವ್ರೂ ಅಷ್ಟೇ, ದಕ್ಷಿಣದ ಕಡೆನೇ ಮುಖ ಮಾಡಿಸ್ಬೇಕು, ನೆನ್ಪಿಟ್ಕೊಳ್ಳಿ, ಬೇರೆ ಯಾವ ಕಡೆನಲ್ಲ, ದಕ್ಷಿಣದ ಕಡೆನೆ ಪ್ರೋಕ್ಷಣೆ ಮಾಡಿಬಿಟ್ಟು ತೆಗೆದು ಹೊರಗಡೆ ಚೆಲ್ಲಿಬಿಟ್ಟು, ಹೊರಗಡೆ ಮನೆ ಒಳಗಡೆ ಎಲ್ಲ ಹೊಸಲಿಂದ ಹೊರಗಡೆ ಚೆಲ್ಲಿಬಿಟ್ಟು ಬಂದು ಅವನ್ನೆಬ್ಬರಿಸಿ ಒಳಗಡೆ ಕಳಿಸಿ. ಒಂದು ಅದ್ಭುತ ಇನ್ನಷ್ಟಿದೆ ಈ ದೃಷ್ಟಿಗಳ ಬಗ್ಗೆ, ಒಂದೊಂದಲ್ಲ ಮನೆಯಲ್ಲೇ. ಇದ್ರ ಜೊತೆನಲ್ಲೇ ಬಿಳಿ ಸಾಸಿವೆ ಆಗಿ ಇನ್ನೊಂದು ವಸ್ತುನ ಉಪಯೋಗಿಸ್ತೀವಿ ಆ ಹೆಣ್ಣುಮಕ್ಕಳಿಗೆ. ಮನೆಯಲ್ಲಿರ್ತಕ್ಕಂಥ ದೃಷ್ಟಿ ನಿವಾರಣೆಗಳ ವಸ್ತುಗಳಿಂದಲೇ ಹೆಂಗೆ ಏನು ಅಂತ ಆ ಕಂಚುವಾರಿ ಪಟ್ಟು ಹೇಗೆ ಇಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಕೊನೆಯ ವಿಭಾಗ ಅಂದ್ರೆ ಎಲ್ಲ ತುಂಬಾ ಖುಷಿ ಆಗಿರ್ತೀರ, ಯಾಕಂದ್ರೆ ಇಂದಿನ ದಿನ ಭವಿಷ್ಯದ ಕುರಿತು ಗುರುಜಿ ತಿಳಿಸ್ಕೊಡ್ತಾರಲ್ವಾ, ಬನ್ನಿ ಗುರುಜಿ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ನಿಮ್ಗೆ ಇವತ್ತೊಂದು ವಿಶೇಷವಾದಂತ ಮಹಿಳಾ ದಿನ ಇವತ್ತು, ನಾನು ಇವತ್ತಿನ್ನೊಂದು ಮಾಹಿತಿ ಕೊಡ್ತೇನೆ. ಕೆಲವು ತಾಯಂದ್ರ ಕೈಯಲ್ಲಿ ಅಡಿಗೆ ಇರುತ್ತಲ್ವಾ, ಅದ್ಭುತ ಹುಡ್ಕೊಂಡು ಹೋಗ್ತವೆ. ಆ ಥರದ್ದು ಕೆಲವೊಂದು ಕೈಗಳಿರ್ತವೆ, ಅದ್ಭುತವಾದ ಕೈಗಳು.
ಯಾಕೋ ಈಗೀಗ ಅಡಿಗೆ ಕೇಳ್ತಿದೆ. ಬಂದವರೆಲ್ಲ ಏನೇ ಲಕ್ಷ್ಮಕ್ಕ ಎಷ್ಟು ಚೆನ್ನಾಗಿ ಬಡಿಸ್ತಿದ್ದೆ, ಅಡಿಗೆ ಏನೇ ಹೆಂಗಾಗಿಬಿಟ್ಟಿದೆ, ಎಲ್ಲೋ ಕೆಡುತ್ತಿದೆ. ಮನೇಲಿ 50 ಜನ ಇದ್ದಾರೆ, 20 ಜನ ಇದ್ದಾರೆ, 15 ಜನ ಇದ್ದಾರೆ, ಮಾಡಾಕ್ತಿದ್ದದ್ದು ಕೈ ಬರೀ ಇಬ್ರಿಗೆ ಮಾಡಾಕ್ಲಿಕ್ಕೆ ಆಗ್ತಿಲ್ಲ. ಅಡುಗೆ ಕೆಡ್ತಿದೆ, ಮಾಡಿದ ಅಡುಗೆನಲ್ಲಿ ರುಚಿ ಇಲ್ಲ. ಎಲ್ಲೋ ನೀವು ಮಾಡತಕ್ಕಂಥ ಅಡುಗೆ ಕೈ ಮೇಲೆ ಒಂದಿಷ್ಟು ಬಿದ್ದಿದೆ, ಖಂಡಿತ ಬಿದ್ದಿರುತ್ತೆ. ನೋಡಿದೆ ಎಷ್ಟು ಚೆನ್ನಾಗಿ ಮಾಡಿ ಬಡಿಸ್ತಾಳೆ ಅನ್ನಪೂರ್ಣೇಶ್ವರಿ ಅಂತ. ಅಂಥದಕ್ಕೊಂದು ಅದ್ಭುತ ಹೇಳ್ಕೊಡ್ತೀನಿ ಇವತ್ತು. ಏನು ಮಾಡಿ ಗೊತ್ತಾ, ಯಾರಿಗೂ ಹೇಳಬೇಡಿ, ಅಡುಗೆ ಮಾಡಿ, ಸಾಂಬಾರು ಮಾಡಿ, ಮಾಡಿಬಿಟ್ಟು ಯಾರಿಗೂ ಹೇಳಬಾರ್ದು. ಇದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕಪ್ಪ, ಹೇಳಿಬಿಟ್ಟು ಆಮೇಲೆ ನನ್ನನ್ನು ಬೈಕೋಬಾರ್ದು, ಗುರುಜಿ ಹೇಳ್ಕೊಟ್ರು ಅಂತ ಕದು ಮುಚ್ಚಿನ ಮಾಡಬೇಕು. ಅದನ್ನು ಮಾಡಿದವ್ರು ನೋಡಿದವ್ರು ಬೈಕೋತಾರೆ ಅಷ್ಟೇ. ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೌಟ್ ತಗೊಳ್ಳಿ, ಶಿವ ಅಂತ ಒಲೆನಲ್ಲಿಡಿ, ಬೆಂಕಿ ಹಚ್ಚಿ, ಚೆನ್ನಾಗಿ ಸುಡಲಿ, ಅಲ್ಲಿ ಸಾಂಬಾರು ಬೇಯ್ತಾ ಇರಲಿ. ಇನ್ನೇನು ಬಡಿಸ್ಬೇಕೋ, ಒಗ್ಗರಣೆ ಎಲ್ಲ ಹಾಕಿದ್ದೀರಾ, ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಆ ಸೌಟು ಬರೀ ಕೈಲಿ ಮುಟ್ಬೇಡ್ರಪ್ಪ, ಸುಡ್ತಿರುತ್ತೆ ಅದು. ಮೆಲ್ಲಗೊಂದು ಬಟ್ಟೆನಲ್ಲಿ ತೆಗೆದು ಆ ಸೌಟ್ ಮಾತ್ರ ತೆಗೆದು ಸಾಂಬಾರಲ್ಲಿ ಟಿಂಗ್ ತೆಗೆದುಬಿಡಿ, ತಟ್ ಅಂತ ಚುರ್ರ ಅಂತ ಸುಡುತ್ತೆ, ಮುಖಕ್ಕೆಲ್ಲ ಬಡಿಯುತ್ತೆ. ಶಿವ ಅಂತ ತೊಗೊಂಡೋಗಿ ಬಡಿಸ್ ನೋಡಿ, ರುಚಿ ಕೆಟ್ಟಿರುತ್ತಾ, ಚೆನ್ನಾಗಿ ಜಡಾಯಿಸಿ ತಿಂತಾರ, ಮತ್ತೆ ಅನ್ನಪೂರ್ಣೇಶ್ವರಿ ಆದ್ರ ಇಲ್ವಂತ ನೀವೇ ಪತ್ರ ಮುಖೇನ ಬರೆದು ತಿಳಿಸ್ತೀರ. ಮನೆ ಮದ್ದು ವಿಚಾರಗಳನ್ನು, ನಿಮಗೆ ಗೊತ್ತಿರ್ತಕ್ಕಂಥ ದಿಷ್ಟಿ ನಿವಾರಣೆ ವಿಚಾರಗಳನ್ನು ದಯವಿಟ್ಟು ನಮ್ಮ ಓಂಕಾರ ವಿಭಾಗಕ್ಕೆ ಬರೆದು ತಿಳಿಸಿ. ಇರಲಿ, ಇವತ್ತಿನ ಕೊನೆಯ ವಿಭಾಗ ಆರಿದ್ರಾ ನಕ್ಷತ್ರದ ದಿನ ಭವಿಷ್ಯ ವಿಭಾಗ. ಕಾಲಾಷ್ಟಮಿ ಆದಷ್ಟು ಶನಿ ರಾಹು ಸಂಧಿ, ಶನಿ ಕೂಜಾ ಕೇಂದ್ರದಲ್ಲಿರೋದು ಇಟ್ಸ್ ನಾಟ್ ಎ ನೈಸ್. ನೋಡಿ ಅಲ್ಲಲ್ಲಿ ಮಕ್ಕಳು ಕುಜ ಗುರು ಪಕ್ಕದಲ್ಲಿದ್ದಾರೆ, ಕುಜನ ಮೇಲೆ ಶನಿ ದೃಷ್ಟಿ 101%. ಏನೋ ಅನಾಹುತ ಮಕ್ಕಳಿಗೆ ಅಲ್ಲಿ ಇಲ್ಲಿ ಆಗ್ತಿರೋದು ಕೇಳ್ತಿದ್ದೇವೆ. ಊಟದಲ್ಲಿ ಫುಡ್ ಪಾಯ್ಸನ್ ಆಗ್ತಿದೆ, ಪೋಲಿಯೋ ಡ್ರಾಪ್ಸಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಏನೇನೋ ಕೇಳ್ತಿದ್ದಾವೆ. ಒಂಥರ ಭಯ ಆಗ್ತಿದೆ ನಮಗೆ. ಇವತ್ತು ಅಂಥದ್ದೊಂದು ಭಯದ ಮುನ್ಸೂಚನೆ ಕೂಡ ಕೊಡ್ತಕ್ಕಂಥದ್ದಾಗುತ್ತೆ. ಬೇಕಾದ್ರೆ ಗಮನಿಸಿ, ನೆನ್ನೆ ಇಲ್ಲ ಇವತ್ತು ಇಲ್ಲ ನಾಳೆ ದೊಡ್ಡ ಅನಾಹುತವೊಂದನ್ನು ನೋಡಿರ್ತೀವಿ ನಾವು. ಬೇಕಾದ್ರೆ ಕಾಲಾಷ್ಟಮಿ ಪ್ರಭಾವ ನೋಡೋಣ, ಯಾರ್ಯಾರಿಗೆ ಅನಾಹುತದಿಂದ ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆಯಾ ಅಂತ. ಮೊದಲಿಗೆ ಮೇಷರಾಶಿ, ಖಂಡಿತ ತಪ್ಪಿಸ್ಕೋತೀರ ನೀವು. ಅಯ್ಯೋ, ಏನು ತಿಂದರೂ ಜೀರ್ಣ ಮಾಡ್ಕೊಳ್ಳೋ ದಿನ ಆಗಿರುತ್ತೆ ನಿಮ್ಗೆ ಇವತ್ತು. ಎಂಥ ಸಮಸ್ಯೆ ಇದ್ದರೂ ನಿವಾರಿಸ್ಕೊಳ್ಳತಕ್ಕಂಥ ದಿನ. ಏನು ನಿಮ್ಮನ್ನ ಕಂಡು ಎಲ್ಲರೂ ಭಯ ಬೀಳೋ ದಿನ ಕೂಡ ಇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಸಂಕ್ರಮಣ. ವೃಷಭ ರಾಶಿಗೆ ಫುಡ್ ಪಾಯ್ಸನ್ ಪ್ರಭಾವ ಇರುತ್ತೆ, ಎಚ್ಚರಿಕೆ. ಉದ್ಯೋಗದಲ್ಲಿ ಯಾರಿಂದ ಆದರೂ ಕರ್ಸಿಂಗ್ ಆಗೋದಿರುತ್ತೆ. ಇಂಥ ದಿನಗಳು ಬಂದಾಗ ಗೊತ್ತಾಗುತ್ತೆ ಯಾರು ವಿಷ ಯಾರು ಒಳ್ಳೆಯವರು ಅಂತ. ಕಾಯ್ತಿರ್ತೀವಿ ನಾವು ಆ್ಯಕ್ಚುಲಿ. ಇವತ್ತು ನೋಡಿ, ನಿಮಗೆ ಉದ್ಯೋಗ ಇಲ್ಲ ಕುಟುಂಬದಲ್ಲಿ ಯಾರಾದರೂ ವಿಷ ಕಕ್ತಾರೆ, ಇಲ್ಲ ನೀವೇ ಬೌ ಬೌ ಅಂದ್ಬಿಟ್ಟಿರ್ತೀರ. ಸ್ವಲ್ಪ ಆ ದುರ್ಗಾ ಮಂತ್ರ ಜಪ ಮಾಡ್ಕೊಳ್ಳಿ, ಓಂ ದುಮ್ ದುರ್ಗೈ ನಮಃ ಅಂತ. ಇನ್ನು ಮಿಥುನ್ ರಾಶಿ, ಯಾರ ಮನೆಗೆ ಹೋಗಿ ಊಟ ಮಾಡಬೇಡಿ, ಮುಖ್ಯವಾಗಿ ಆರುದ್ರ ಪುನರ್ವಸು, ಸ್ವಲ್ಪ ಎಚ್ಚರಿಕೆ. ಮೃಗಶಿರ ಅಂತೂ ಪ್ರಯಾಣಕ್ಕೆ ಹೋಗಲೇಬೇಡಿ, ಎಚ್ಚರಿಕೆ. ದೊಡ್ಡ ದೊಡ್ಡ ಸಾಧಕರಾಗಿದ್ದರೆ ವಯಸ್ಸಾದವರಿಗೆ ವಿಶೇಷವಾದಂಥ ಸನ್ಮಾನ, ಚಿಕ್ಕ ವಯಸ್ಸಿನ ಈ ಒಂದು ನಕ್ಷತ್ರ ಭಾವದಲ್ಲಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಒಳ್ಳೆ ಹೆಸರು ಕೀರ್ತಿ, ಉದ್ಯೋಗದಲ್ಲಿ ಅಭಿವೃದ್ಧಿ. ಕಟಕ ರಾಶಿ, ಸ್ವಲ್ಪ ಪ್ರಯಾಣದಲ್ಲಿ ಆಲಸ್ಯ, ಬಸವಳೆದು ಬಿಡ್ತೀರ, ಏನೋ ಒಂಥರ ಆತಂಕ, ವಿಚಿತ್ರವಾದ ಕನಸುಗಳ ಭೀತಿ. ಆದಷ್ಟು ಮನೇಲಿ ಏನಾದರೂ ಹಳೆ ವಸ್ತುಗಳಿದ್ರೆ ತಗೊಂಡೋಗಿ ಬಿಸಾಕ್ಬಿಡಿ, ಇಡಬೇಡಿ. ಮುಖ್ಯವಾಗಿ ಹಳೆ ಚಪ್ಪಲಿ, ಮುರಿದೋಗಿರೋ ಚಪ್ಪಲಿ ಯಾಕೆ ಅನ್ನೋದನ್ನು ನಾಳಿನ ಸಂಚಿಕೆನಲ್ಲಿ ಹೇಳ್ತೀನಿ, ಅದು ಏನನ್ನು ಸೂಚಿಸುತ್ತೆ, ಏನು ಎಡವಟ್ಟು ಮಾಡುತ್ತೆ ಅಂತ. ಕೆಲವ್ರಿಗಿರುತ್ತೆ, ಕಟಕರಾಶಿಯವರು ಸ್ವಲ್ಪ ಎಮೋಷ್ನಲ್, ಮಾನಸಿಕವಾಗಿ ಅಟ್ಯಾಚ್ಮೆಂಟ್. ನಮ್ಮ ಅಪ್ಪ ಕೊಡಿಸಿದ್ದು ಚಪ್ಪಲಿ ನನ್ನ ಯಜಮಾನ ಕೊಡಿಸಿದ್ದಂತ ಎತ್ತಿಟ್ಕೊಂಡಿರ್ತೀರ ನೆತ್ತಿ ಮೇಲೆ, ಇಟ್ಕೊಳ್ಳೋ ಹಾಗಿಲ್ಲ, ಬಿಸಾಕಿ. ಏನು ಸಿಂಹ ರಾಶಿ, ಪುರೋಭಿವೃತ್ತಿ, ಉದ್ಯೋಗ ವೃತ್ತಿ. ಮುಖ್ಯವಾಗಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಆಗಿ ಫೈನಾನ್ಸ್ ಮಾಡ್ತಿದ್ರೆ, ಏನಾದರೂ ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕ್ಸ್ ಏನಾದರೂ ನಡೆಸ್ತಿದ್ರೆ, ಐರನ್ ಬಿಸ್ನೆಸ್ಸು, ಮಣ್ಣು ಬಿಸ್ನೆಸ್ಸು, ಜಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ, ಮನೆ ಕಟ್ಟಿಸ್ತಕ್ಕಂಥ ವ್ಯವಹಾರದಲ್ಲಿದ್ದರೆ, ರಕ್ಷಣಾ ಇಲಾಖೆಯಲ್ಲಿದ್ದರೆ ಪ್ರಮೋಷನ್ ಗ್ಯಾರಂಟಿ, ಅಭಿವೃದ್ಧಿಯೂ ಗ್ಯಾರಂಟಿ. ಕನ್ಯಾ ರಾಶಿಗೆ ದೇರ್ ಮೈಟ್ ಬಿ ಚಾನ್ಸಸ್ ಟ್ರಾವೆಲ್ ಹೋಗ್ತಕ್ಕಂಥದ್ದು, ಎಲ್ಲಾದರೂ ಒಂದು ದೂರ ಊರಿಗೆ ಹೋಗೋದು, ಸ್ಥಳಕ್ಕೆ ಹೋಗೋದು, ದೇವತಾ ಕ್ಷೇತ್ರ, ದೇವತಾ ಕಾರ್ಯಗಳಲ್ಲಿ ಪ್ರಗತಿ. ತುಲಾ ರಾಶಿಯವರಿಗೆ
ಸ್ವಲ್ಪ ತಂದೆ ವಿಚಾರದಲ್ಲಿ ಮನಸ್ತಾಪ ಇಲ್ಲ, ತಂದೆಗೆ ಸಂಬಂಧಪಟ್ಟಂತ ಭೂಮಿ ವಿಚಾರದಲ್ಲಿ ಎಳೆದಾಟ. ನೀವೇನಾದರೂ ಈ ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಈ ಟೆಕ್ನಿಕಲ್ ಕಂಪ್ಯೂಟರ್ ಇಂಜಿನಿಯರ್ ರಿಪೇರ್ ಈ ಥರದಲ್ಲಿದ್ರೆ ಸ್ವಲ್ಪ ಕೆಲಸ ಇವತ್ತು ಪರಿಶ್ರಮ ಆಗಿರುತ್ತೆ. ವೃಶ್ಚಿಕ ರಾಶಿಗೆ ಮನೋಚಿಂತ, ಮಾನಸಿಕ ಚಿಂತ, ಏನೋ ಒಂದು ರೀತಿ ಭೀತಿ. ಎಲ್ಲೂ ಹೋಗಬೇಡಿ, ಮೂರು ದಾರಿ ದಾಟಬೇಡಿ, ಯಾವ ಮನೆ ಫಂಕ್ಷನ್ ತಿನ್ನಬೇಡಿ. ಇವತ್ತು ಶಿವ ಅಂತ ಮನೆಯಲ್ಲಿ ಕುಲದೇವರಿಗೆ ತುಪ್ಪದ ದೀಪ ಹಚ್ಚಿ ಬಾಯಿ ಮುಚ್ಕೊಂಡು ಇವತ್ತು ಉಪ್ಪು ಹುಳಿಕಾರ ತಿನ್ನಬೇಡಿ. ಹೆಂಡದ ಅಭ್ಯಾಸ ಇರೋರು ಹತ್ತು ಕಡೆ ತಲೆನೂ ಹಾಕಬೇಡಿ. ಇವತ್ತೇನೋ ಒಂದು ನಜ್ಜುಗುಜ್ಜು ಯಾರ ಹತ್ರ ಆದರೂ ಬಯಸ್ಕೊಳ್ಳೋದು, ಏನೋ ಒಂದು ಭೀತಿ, ಬುಕ 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 ಅನ್ನೋದು ನಡೆಯುತ್ತಪ್ಪ. ಮೈಯೆಲ್ಲ ಎಚ್ಚರಿಕೆ, ಒಂದು ತಿಂಗಳು ಸುಮ್ಮನಿದ್ಬಿಡಿ ಈಗನೇ ಎಚ್ಚರಿಕೆ. ಧನುಸು ರಾಶಿ, ಸಪ್ತಮದ ಚಂದ್ರ ಸ್ವಲ್ಪ ಏನಾದರೂ ಪಾಲುದಾರಿಕೆ ಕೊಡೋದು ತಗೊಳ್ಳೋ ವ್ಯವಹಾರದಲ್ಲಿ ಓಡೋಗ್ತಾರೆ ಯಾರಾದರೂ, ಓಡೋಗೋಗಿ ಟೋಪಿ ಹಾಕೋರು ಇದಾಗುತ್ತೆ. ನಂಬಿಕೊಟ್ಟು ಮೋಸ, ವ್ಯವಹಾರ ಮೋಸ, ಎಚ್ಚರಿಕೆ. ಮಕರ ರಾಶಿ 101% ಅನಾರೋಗ್ಯದಲ್ಲೋ, ಕುಟುಂಬದಲ್ಲೋ, ಉದ್ಯೋಗದಲ್ಲೋ, ಸಂಗಾತಿ ವಿಚಾರದಲ್ಲೋ, ಸ್ನೇಹಿತರ ವಿಚಾರದಲ್ಲೋ ನೋವು ತಿಂತೀರ ಇವತ್ತು. ಇವತ್ತಾದಷ್ಟು ವಿನಾಯಕ ಮಂತ್ರವನ್ನು ಜಪ ಮಾಡಿಕೊಳ್ಳಿ, ಇಲ್ಲ ಸೂರ್ಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಇಫ್ ಪಾಸಿಬಲ್ ಬಿಳಿ ಅಕ್ಕದ ಶ್ವೇತಾರ್ಕ ಮನೆಯಲ್ಲಿ ಏನಾದರೂ ಇಟ್ಟು ಪೂಜೆ ಮಾಡಿದರೆ ತೆಗೆದು ಒಂದು ಪೊಟ್ಟಣ ಕಟ್ಟಿ ಜೇಬಲ್ಲಿ ಇಟ್ಕೊಳ್ಳಿ. ಇಲ್ಲ ರಾಯರ ಅಕ್ಷತೆಯನ್ನು ತಲೆ ಮೇಲೆ ಹಾಕೊಂಡು ಹೋಗಿ, ಅದಕ್ಕಿಂತ ದೊಡ್ಡ ರಕ್ಷಾಭಾವವಿಲ್ಲ, ರಕ್ಷೆಯೇ ಅದು. 7 ಕೋಟೆಯ ಸುತ್ತಿನ ಕೋಟೆ ಅಂತ ಹೇಳ್ತೀವಿ, ಅದಕ್ಕಿಂತಲೂ ದೊಡ್ಡ ರಕ್ಷೆ ಏನು. ಕುಂಭರಾಶಿ ಪುತ್ರಯೋಗ, ಹೆಸರು ಕೀರ್ತಿ ಲಾಭ, ಮಾಂತ್ರಿಕ ಸಿದ್ಧಿ, ಗುರು ಸಿದ್ಧಿ, ದೈವ ಸಿದ್ಧಿ, ಮಂತ್ರ ಸಿದ್ಧಿ, ಜಪ ಸಿದ್ಧಿ ಏನಾದರೂ ಮಾಡ್ಕೋಬೇಕು ಅಂದರೆ ಪ್ರಯತ್ನ ಮಾಡಿ ಸಿದ್ಧಿ ಪಡೆಯತಕ್ಕಂಥ ದಿನ. ಏನು ಕಡೆಯದಾಗಿ ಮೀನರಾಶಿ, ಪ್ರಯಾಣ ಅನುಕೂಲವಾಗಿರುತ್ತೆ. ಏನಾದರೂ ಗಾರ್ಡನ್ ಮಾಡಬೇಕು, ಪೋರ್ಟಿಕೋ ಮಾಡಬೇಕು, ಅಲಂಕಾರ ಮಾಡಬೇಕು, ಮನೇಲಿ ಒಂದು ಪುಟ್ಟ ತೋಟ ಹಾಕ್ಕೋಬೇಕು, ಒಂದು ತುಳಸಿ ಕಟ್ಟೆ ಹಾಕಬೇಕು, ಅಲ್ಲಿ ಏನಾದರೂ ಗಿಡಗಳು ಹಾಕಬೇಕು, ರೈನ್ ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು, ಈ ಥರದ ಯೋಚನೆ ಏನಾದರೂ ಇದ್ದರೆ ಅದ್ಭುತ. ನೀರಿನ ಕಡೆ ಹೋದರೆ ಸ್ವಲ್ಪ ನೀರಲ್ಲಿ ತುಂಬ ಹೊತ್ತಿರಬೇಡಿ, ಕಾಲು ಸ್ವಲ್ಪ ಜುಮ್ಮನ್ನುತ್ತೆ ನಿಮಗೆ ನೋಡಿಕೊಂಡು. ತುಂಬ ಥಂಡಿನೂ ಮಾಡ್ಕೋಬೇಡಿ, ಖಾರ ಹುಳಿ ದೂರ ಇರಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ನಾಳಿನ ಸಂಚಿಕೆ ಗೊತ್ತಿದೆ ಅಲ್ವಾ ಏನು ಹೇಳಿದ್ದೇನೆ ಅಂತಕ್ಕಂಥದ್ದು. ಮನೆಯಲ್ಲಿ ಕೆಲವೊಂದು ವಸ್ತು ಇಡಲೇಬಾರದು, ಬಿಸಾಕಬೇಕು. ಹಳೆ ವಸ್ತು ಯಾವುದದು ನಾಳಿನ ಸಂಚಿಕೆಗೆ ಕಾದು ನೋಡಿ. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಸರಿ ಹೊರಡು ಹೊತ್ತಾಗ್ತಿದೆ. ಮತ್ತೆ ನಾಳೆ ಬೆಳಿಗ್ಗೆ ಸರಿಯಾಗಿ 7:30ಕ್ಕೆ ನಮ್ಮ ನಿಮ್ಮ ಭೇಟಿ ಓಂಕಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.